ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಶ್ರೀ ಬಸವ ಟಿವಿ ಅರ್ಪಿಸುವ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರತ್ತಾ ಅನ್ನೋ ಗಾದೆ ಇದೆ. ಈ ಗಾದೆ ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ. ಆದರೆ ಮನುಷ್ಯನಿಗೆ ತನ್ನ ದೇಹದ ಎಲ್ಲ ಅಂಗಗಳು ಚೆನ್ನಾಗಿದ್ದರೂ ಸಹ ಜೀವನ ನಡೆಸಲು ಎಷ್ಟೆಲ್ಲ ಪರಿಶ್ರಮ ಪಡ್ತಾನೆ ಅಂತ ನಿಮಗೆಲ್ಲ ತಿಳಿದೇ ಇದೆ. ಹುಟ್ಟಿನಿಂದಲೇ ಕಷ್ಟಗಳನ್ನೇ ಸವಾಲಾಗಿ ಸ್ವೀಕರಿಸಿ ಈ ಸಮಾಜದ ಎದುರು ದಿಟ್ಟ ಹೆಜ್ಜೆ ಇಟ್ಟು ನಿಂತ ಒಬ್ಬ ಮಹಾನ್ ಸಾಧಕಿಯ ಸಾಧನೆಯ ಕತೆ ನಮ್ಮ ಇಂದಿನ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ. ಬ್ರಿಟನ್ ರಾಣಿ ಎಲಿಜಬೆತ್ ರ ಮೆಚ್ಚುಗೆಗೆ ಪಾತ್ರರಾದ ಅಶ್ವಿನಿ ಅಂಗಡಿ ಹುಟ್ಟಿದ್ದು ಒಂದು ಕುಗ್ರಾಮದಲ್ಲಿ. ಸಾಕಷ್ಟು ಬಡ ಅಂಧ ಮಕ್ಕಳ ಪಾಲಿನ ಬೆಳಕಾಗಿರುವ ಇವರು ಹುಟ್ಟು ಅಂಧರು. ಸಾಧನೆಗೆ ಅಂಗವೈಫಲ್ಯ ಅಡ್ಡಿ ಇಲ್ಲವೆಂದು ನಿರೂಪಿಸಿದ ನಮ್ಮ ಕನ್ನಡದ ಹೆಣ್ಣುಮಗಳು. ಅಂಧತ್ವವನ್ನು ಮೆಟ್ಟಿ ಬೆಳೆದ ಅಶ್ವಿನಿ ಅಂಗಡಿಯ ಜೀವನ ಕಥೆ. ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ಈ ವ್ಯಕ್ತಿ ಸಾಮಾನ್ಯ ಜನರಿಗಿಂತ ಸ್ವಲ್ಪ ಭಿನ್ನವಾದವರು. ಮನುಷ್ಯನಿಗೆ ಮುಖ್ಯವಾಗಿ ಅವಶ್ಯವಿರುವ ಅಂಗ ಅದು ಕಣ್ಣು. ತನ್ನ ಹುಟ್ಟಿನಿಂದಲೇ ತನ್ನ ಎರಡೂ ಕಣ್ಣುಗಳನ್ನು ಕಳೆದುಕೊಂಡಿರುವ ಇವರು ಸಮಾಜದ ಎಲ್ಲ ಸವಾಲುಗಳನ್ನು ಎದುರಿಸಿ ತನಗಿರುವ ಅಂಗವೈಫಲ್ಯತೆಯನ್ನು ಮೀರಿ ತಾನು ಯಾರಿಗೂ ಕಡಿಮೆ ಇಲ್ಲ ಎಂಬ ಛಲದಿಂದ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಾ ಬಂದಿದ್ದಾರೆ. ಇವರ ಜೀವನವು ನಿಜವಾಗಿಯೂ ನಮ್ಮ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಎಂದೆಂದಿಗೂ ಆದರ್ಶವಾದದ್ದು. ಪರಿಚಯಿಸುತ್ತಿರುವ ಈ ವ್ಯಕ್ತಿ ಅಶ್ವಿನಿ ಅಂಗಡಿ. ಮೂಲತಃ ಬಳ್ಳಾರಿ ಜಿಲ್ಲೆಯ ಚೆಲಗುರ್ಕೆ ಗ್ರಾಮದ ನಿವಾಸಿಗಳಾದ ಶ್ರೀ ಪ್ರಕಾಶ್ ಅಂಗಡಿ ಮತ್ತು ಶ್ರೀಮತಿ ವೇದಾವತಿ ಅಂಗಡಿರವರ ಮಗಳಾಗಿ ಜನಿಸಿದ ಅಶ್ವಿನಿ ಅಂಗಡಿ ಹುಟ್ಟಿನಿಂದಲೇ ಅಂಧರಾಗಿದ್ದು ಈ ಕಾರಣದಿಂದ ಇವರ ಪೋಷಕರಿಗೆ ಸಾಕಷ್ಟು ಚಿಂತೆ ಕಾಡತೊಡಗಿತ್ತು. ಮಗು ಕಂಡೇ ಬಿಟ್ಟಿರಲಿಲ್ಲ ಮೂರು ದಿವಸ. ಆಮೇಲೆ ಇಲ್ಲ ಮೂರು ದಿವಸ ಆದಮೇಲೆ ಕಂಡುಬಿಡುತ್ತೆ ಅಂತಂದೇಳಿದರು. ಹೌದೇನೋ ಮೂರು ದಿವಸ ಆದಮೇಲೆ ನೋಡೋಣ ಅಂತೇಳ್ಬಿಟ್ಟು ಓಪನ್ ಮಾಡ್ತತೇನೆ. ಮೂರು ದಿವಸ ಆದ್ರೂ ಓಪನೇ ಮಾಡಲಿಲ್ಲ. ಇಲ್ಲ ಯಾಕೋ ತೆಗಲಿಲ್ಲ ಅಂದ್ಬಿಟ್ಟು ಬಳ್ಳಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಕಣ್ಣು ಹಾಸ್ಪಿಟ್ಲಲ್ಲಿ ಮೂರು ದಿವಸದ ಮಗುನೇ ಎತ್ಕೊಂಡು ಹೋದ್ವಿ. ಹಿಂಗೆ ಇದಾಗಿದೆ ಅಂತೇಳಿ, ಇಲ್ಲ ಇದು ಕಣ್ಣು ಒಳಗಡೆ ಕೆಟ್ಟೋಗ್ಬಿಟ್ಟತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟ್ರು. ಸರಿ ಬೆಂಗಳೂರಿಗೆ ಕರ್ಕೊಂಡು ಬರಬೇಕು ನೀವು, ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತಂದೇಳಿದರು. ಆವಾಗ ಇಲ್ಲಿ ಬೆಂಗಳೂರಿಗೆ ಬಂದು ಮೋದಿ ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ ಕರ್ಕೊಂಬಂದು. ಅವರು ಹೇಳಿದರು ಇಲ್ಲ ಇದು ಇದು ಕಣ್ಣು ಒಳಗಡೆ ಏನೂ ಇಲ್ಲ, ಏನೋ ನೋಡ್ಬೇಕು ದೇವ್ರ ದಯ, ಬೆಳೀತಾ ಬೆಳೀತಾ ಬರೋ ಚಾನ್ಸಸ್ ಐತೆ ಅಂತಂದು ಹೇಳಿದರು ಡಾಕ್ಟ್ರು. ಅವಾಗಿನ ಮೋದಿ ಡಾಕ್ಟ್ರ್ ಇದ್ದರು. ಸರಿ ಹಂಗೆ ನಾವು ಹೇಳಿದ್ವಿ ಇವಾಗ ಏನು ಎಲ್ಲೂ ತೋರ್ಸಕ್ಕೆ ಹೋಗ್ಬಿಡಿ ನೀವು, ಬೆಳೀತಾ ಬೆಳೀತಾ ಬರೋ ಚಾನ್ಸಸ್ ಇದೆ, ನೋಡೋಣ ಅದೇನೋ ದೇವರು ದಯ ಇದ್ದರೆ ನಿಮ್ಮ ಇದು ಅಂತಂದು ಹೇಳಿದರು. ಅಲ್ಲಿ ನಾವು ಸುಮ್ಮನೆ ಆಗ್ಬಿಟ್ವಿ. ಅಲ್ಲಿ ಅವ್ರು ಹೇಳಿದ ಮೇಲೆ ನಾವೆಲ್ಲ ತೋರ್ಸಕ್ಕೆ ಹೋಗಲಿಲ್ಲ. ಹಂಗಾಗಿ ಕಣ್ಣು ಎಲ್ಲ ಎಲ್ಲ ಎಲ್ಲೆಲ್ಲಿ ಕಣ್ಣು ಹಾಸ್ಪಿಟ್ಲ್ ಅದಾವ ಅಂದ್ರೆ ಬೆಂಗಳೂರಿಗೆ ಬಂದಮೇಲೆ ಎಲ್ಲೆಲ್ಲಿ ಕಣ್ಣು ಹಾಸ್ಪಿಟ್ಲ್ ಅದಾವ ಎಲ್ಲ ಕಡೆ ಕರ್ಕೊಂಬಂದ್ವಿ. ಏನು ಉಪಯೋಗ ಇಲ್ಲ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗ್ಬಿಟ್ಟು ನೋಡೋಣ ಅಂಥೇಳಿ ಬೆಂಗಳೂರಿನ ಪ್ರತಿಷ್ಠಿತ ಎಲ್ಲ ಆಸ್ಪತ್ರೆಗಳನ್ನು ಸುತ್ತಿ ಯಾವ ಪ್ರಯೋಜನವಿಲ್ಲದೆ ಸುಮ್ಮನಾದ ಈ ದಂಪತಿಗಳಿಗೆ ತಮ್ಮ ಮಗಳ ಭವಿಷ್ಯದ ಬಗ್ಗೆ ಚಿಂತೆಯಾಗಿತ್ತು. ತಮ್ಮ ಹಿರಿಯ ಮಗ ಶಿವಪ್ರಕಾಶ್ನಂತೆಯೇ ಅಶ್ವಿನಿಯು ಸಹ ವಿದ್ಯಾಭ್ಯಾಸ ಮಾಡಬೇಕು ಎಂಬ ಬಯಕೆಯಲ್ಲಿದ್ದ ಈ ದಂಪತಿಗಳಿಗೆ ಮುಂದೆ ಕಂಡಿದ್ದು ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಎಂಬ ಅಂಧ ಮಕ್ಕಳ ಶಾಲೆ.
ನಮಗೆ ಯಾರ್ಯಾರಿಗೆ ಫಸ್ಟ್ ಎಜುಕೇಷನ್ ಕೊಟ್ಟರೆ ಮುಂದೆ ಅವರು ಅವ್ರ ಪಾಡ್ಕಾರಲ್ಲಿ ನಿಂತ್ಕೊಳ್ತಾರಂತ ನಮಗೆ ಧೈರ್ಯ ಇತ್ತು. ಅದೇ ರೀತಿಯೇ ನಾವು ಎಜುಕೇಷನ್ಗೋಸ್ಕರ ಬೆಂಗಳೂರು ಬಂದ್ವಿ, ರಮಣಸೆ ಅಕಾಡೆಮಿ ಹಾಕಿದ್ವಿ. ಒಳ್ಳೆ ಚೂಟಿಯಾಗಿ ಮತ್ತು ಆರೋಗ್ಯ ಬಗ್ಗೆ ತುಂಬ ಅವ್ರಿಗೆ ಸ್ವಲ್ಪ ಏರುಪೇರಾಗ್ತಾಯಿತ್ತು, ಆರೋಗ್ಯ ತುಂಬ ಏರುಪೇರಾಗ್ತಾಯಿತ್ತು. ಏರ್ಪೇರು ಆಗ್ತಾನೂ ಅಲ್ಲೇ ಹಾಸ್ಟೆಲ್ ಇರೋದ್ರಿಂದ ಸ್ವಲ್ಪ ಏರ್ಪೇರು ಆಗುತ್ತೆ, ಯಾಕಂದರೆ ಸುಮಾರು ಒಂದು 50 70 ಮಕ್ಕಳು 80 ಮಕ್ಕಳು ಇರ್ತಾರೆ, ಏರ್ಪೇರು ಆಗ್ತಕ್ಕೆ ಹಾಗಾಗುತ್ತೆ. ಮತ್ತು ಮನೆಗೆ ಬಂದು ಶನಿವಾರ ಬರ್ತಾಯಿದ್ರು, ಭಾನುವಾರ ಬರ್ತಾಯಿದ್ರು, ನಮ್ಮ ತಮ್ಮರು ಸಪೋರ್ಟ್ ಮಾಡ್ತಾಯಿದ್ರು, ನಮ್ಮ ತಮ್ಮವ್ರು ಕರ್ಕೊಂಬರೋದು ಬಿಡೋದು ಮತ್ತು ನಾವು ಕರ್ಕೊಂಬರೋದು ಬಿಡೋದು. ಮಕ್ಕಳ ಭವಿಷ್ಯವನ್ನು ಬಯಸಿ ತಮ್ಮ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ನೆಲೆಸಿದ ಈ ಕುಟುಂಬ ತಮ್ಮ ಜೀವನ ನಡೆಸಲು ಸಾಕಷ್ಟು ಪರಿಶ್ರಮ ಪಟ್ಟಿದೆ. ಕೂಲಿ ಮಾಡುತ್ತಾ, ಆಟೋ ಓಡಿಸುತ್ತಾ, ಹಣ್ಣುಗಳ ವ್ಯಾಪಾರ ಮಾಡುತ್ತಾ, ಒಟ್ಟಿನಲ್ಲಿ ಎಲ್ಲ ವಿಧವಾದ ಕೆಲಸ ಕಾರ್ಯಗಳನ್ನು ಮಾಡಿ ತಮ್ಮ ಜೀವನವನ್ನು ಬೆಂಗಳೂರಿನಲ್ಲಿ ಕಟ್ಟಿಕೊಳ್ಳುತ್ತಾರೆ. ನಮ್ಮ ದೊಡ್ಡ ಕುಟುಂಬ ಕುಟುಂಬದಾಗಿರೋದ್ರಿಂದ ಎಲ್ಲರೂ ಇಲ್ಲಿಗೆ ಬಂದ್ವಿ, ಬೆಂಗಳೂರಿಗೆ ಬಂದ್ವಿ. ಒಂದು ಹಂತ ಹಂತವಾಗಿ ಒಬ್ಬೊಬ್ಬರೊಬ್ಬರು ಬಂದು 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 ಇಲ್ಲಿ ಸೇರಿಕೊಂಡು ಅಣ್ಣ ತಮ್ಮನೆಲ್ಲ ಸೇರಿಕೊಂಡು ಒಂದು ಹಣ್ಣು ವ್ಯಾಪಾರ ಮಾಡೋರು, ಒಬ್ಬರು ಆಟೋ ಓಡಿಸೋರು, ಇನ್ನೊಬ್ಬರು ಆಟೋ ಓಡಿಸೋರು, ಎಲ್ಲರೂ ಒಂದು ಕುಟುಂಬದಲ್ಲಿ ಸಾಗಿಸಿ ಬರಗಾಲದಲ್ಲಿ ಹೇಗೆ ಮುಂದಕ್ಕೆ ಬಂದಿದ್ದು ಸರ್. ಆಲ್ಮೋಸ್ಟ್ ಒಂದು 25-30 ಜನ ಇದ್ದಂಥ ಫ್ಯಾಮಿಲಿ. ಮತ್ತು ಸ್ವಲ್ಪ ಕೂಲಿಗೆಲ್ಲ ಹೋಗ್ತಿದ್ರು, ಅಂದರೆ ಬೇರೆಯವ್ರ ಹೊಲದಲ್ಲಿ ಕೂಲಿಗೆ ಹೋಗೋದು ಆ ಥರ ಎಲ್ಲ ಮಾಡಿಕೊಂಡು ಜೀವನ ಮಾಡಿ ನಮ್ಮನ್ನು ಸಾಕ್ತಾಯಿದ್ರು. ಈ ಬೆಂಗಳೂರಿಗೆ ಬಂದಮೇಲೆ ಫಸ್ಟು ಆಟೋ ಬೇರೆಯವ್ರ ಆಟೋ ಓಡಿಸಿದ್ರು, ಆಮೇಲೆ ಅದರಿಂದ ಬಂದಂಥ ದುಡ್ಡನ್ನು ಹಣ್ಣಂಗಡಿ ಇಟ್ಕೊಂಡ್ರು, ಆಮೇಲೆ ಏನೋ ಟ್ರಾವೆಲ್ಸ್ ಮಾಡೋಕ್ಕೆ ಶುರು ಮಾಡಿದ್ರು, ಆಮೇಲೆ ಆಮೇಲೆ ಈಗ ಒಂದು ಖಾನಾವಳಿ ನಡೆಸ್ತಿದ್ದಾರೆ. ಇದೇ ರೀತಿ ಅವ್ರ ಜೀವನ ಆಯಿತು ಸರ್. ಕಷ್ಟದ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರುತ್ತಾ ಬಂದ ಈ ಕುಟುಂಬ ಇಂದು ನೆಮ್ಮದಿಯ ಬದುಕನ್ನು ರೂಪಿಸಿಕೊಂಡಿದೆ. ತಮ್ಮ ಜೀವನದ ಬಹುಪಾಲು ಸಮಯವನ್ನು ಸಮಾಜದ ಹಿತದೃಷ್ಟಿಯನ್ನು ಬಯಸಿ ತಮ್ಮದೇ ರೀತಿಯಲ್ಲಿ ಹಲವು ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಈ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ ಒಂದು ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದ ಪ್ರಕಾಶ್ ಅಂಗಡಿಯವರ ಕುಟುಂಬ ಹಲವು ಕಷ್ಟ ನಷ್ಟಗಳನ್ನು ಕಂಡು ಇದೀಗ ಬೆಂಗಳೂರಿನ ಪ್ರತಿಷ್ಠಿತ ಗಾಂಧಿನಗರದಲ್ಲಿ ಶ್ರೀ ಚನ್ನಬಸವೇಶ್ವರ ಖಾನಾವಳಿ ಎಂಬ ಸಸ್ಯಾಹಾರಿ ರೆಸ್ಟೋರೆಂಟ್ ತೆರೆದಿದ್ದು ಸುಮಾರು 10 ವರ್ಷಗಳಿಂದ ಇದೇ ಕಾಯಕದಲ್ಲಿ ನಿರತರಾಗಿ ಜೀವನ ನಡೆಸುತ್ತಿದ್ದಾರೆ. ಪ್ರಕಾಶ್ ಅಂಗಡಿ ಮತ್ತು ಶ್ರೀಮತಿ ವೇದಾವತಿ ಅಂಗಡಿ ಹಾಗೂ ಮಗ ಶಿವಪ್ರಕಾಶ್ ಅಂಗಡಿ ಸೇರಿದಂತೆ ಈ ಕುಟುಂಬ ವರ್ಗದವರು ಇಂದು ಉತ್ತರ ಕರ್ನಾಟಕ ಶೈಲಿಯ ಶ್ರೀ ಚನ್ನಬಸವೇಶ್ವರ ಖಾನಾವಳಿಯನ್ನು ಗಾಂಧಿನಗರದಲ್ಲಿ ನಡೆಸುತ್ತಿದ್ದಾರೆ. ಮೆಜೆಸ್ಟಿಕ್ಗೆ ಸಮೀಪವಿರುವ ಈ ಖಾನಾವಳಿಯು ಎಲ್ಲ ವರ್ಗದ ಜನತೆಗೂ ಪ್ರತಿನಿತ್ಯ ಉತ್ತಮ ಶುಚಿ ರುಚಿಯನ್ನು ಒಳಗೊಂಡ ಆಹಾರವನ್ನು ನೀಡುತ್ತಿದೆ. ಜೋಳದ ರೊಟ್ಟಿ ಸೇರಿದಂತೆ ಉತ್ತಮ ಆಹಾರ ನೀಡುತ್ತಿರುವ ಈ ಖಾನಾವಳಿ ಹೆಚ್ಚಿನ ಪರಿಚಯ ಹೊಂದಿದೆ. ಅಶ್ವಿನಿ ಅಂಗಡಿರವರ ಈ ಕುಟುಂಬ ಖಾನಾವಳಿಯನ್ನು ನಡೆಸುತ್ತಾ ತಮ್ಮ ಬಿಡುವಿನ ವೇಳೆಯಲ್ಲಿ ಬೆಳಕು ಅಕಾಡೆಮಿಯಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ. ಈ ಬೆಳಕು ಅಕಾಡೆಮಿಯನ್ನು ಪ್ರಾರಂಭಿಸಿದ್ದು ಮತ್ತೊಂದು ರೋಚಕ ಕಥೆ. ಅಶ್ವಿನಿ ಅಂಗಡಿ ತನ್ನ ಮುಂದಿನ ವಿದ್ಯಾಭ್ಯಾಸವನ್ನು NMKRV ಮಹಿಳಾ ಪದವಿ ಪೂರ್ವ ಕಾಲೇಜು ಮತ್ತು ಮಹಾರಾಣಿ ಕಾಲೇಜಿನಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರೆಸಿ ಹಲವು ಕಂಪನಿಗಳಲ್ಲಿ ಕೆಲಸ ಸಹ ಮಾಡಿದ್ದಾರೆ. ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ, ಎಲ್ಲಿ ಅಂದರೆ HR ಆಗಿ ಒಂದು ಕಂಪ್ನಿಲಿ ಕೆಲಸ, ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಸೊ ಆಗ ನನಗೆ ಅವಾಗ ಅದಕ್ಕೂ ಮುಂಚೆ ನನಗೆ ಇದ್ದಿದ್ದು ಒಂದೇ ಒಂದು ಧ್ಯೇಯ ಏನಂದರೆ ಚೆನ್ನಾಗಿ ದುಡಿಬೇಕು, ತುಂಬ ಅರ್ನ್ ಮಾಡಿ ಅಪ್ಪ ಅಮ್ಮನ ಚೆನ್ನಾಗಿಡಬೇಕು ನೋಡೋಣ ಅಷ್ಟೇ ನಂಗೆ ಇದ್ದಿದ್ದು. ದುಡ್ಡು ಮಾಡಬೇಕು ಅಂದರೆ ಇದು ಮತ್ತು ಯಾವ ರೀತಿ ದುಡ್ಡು ಮಾಡಬೇಕು, ಒಳ್ಳೆ ಪೊಸಿಷನಲ್ಲಿ ಇದ್ದೇ ದುಡ್ಡು ಮಾಡಬೇಕು ಅಂತ, ಯಾಕಂದ್ರೆ ನಾವು ತುಂಬ ಕಷ್ಟಪಟ್ಟಿದ್ವಿ ಜೀವನದಲ್ಲಿ. ಹಾಗಾಗಿ ನಂಗೆ ಆ ಆಸೆ ಇಟ್ಕೊಂಡು ಹೆಂಗೋ ಆಗಿ HR ರಿಕ್ರೂಟರ್ ಆದೆ, ಎಲ್ಲ ಆಯಿತು. ಆಮೇಲೆ ಒಂದು ದಿನ ಏನಾಯಿತು ಅಂದರೆ ಇಲ್ಲಿ ಒಂದು ಭಾನುವಾರ ನಾವು ಹಿಂಗೆ ಶಾಪಿಂಗ್ ಹೋಗ್ತಿದ್ವಿ, ವಿಂಡೋ ಶಾಪಿಂಗ್ ಹೋಗ್ತಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಆಗ ಇಬ್ಬರು ಹೆಣ್ಮಕ್ಳು ಅಳ್ತಾಯಿದ್ರು, ನೋಡಿದ್ವಿ ಅವರಿಬ್ಬರು ಕೂಡ ದೃಷ್ಟಿ ಏನಾರು. ಸೊ ನಾನು ಕೇಳಿದೆ ಏನಾಯ್ತಮ್ಮ ಯಾಕೆ ಅಳ್ತಿದ್ದೀರಾ ಅಂದ ತಕ್ಷಣ ಅವರು ಒಂದೇ ಒಂದು ಮಾತು ಹೇಳಿದ್ರು,
ಇಲ್ಲ ನಮ್ಮಿಬ್ಬರಿಗೂ ಕಾಣಿಸೋದಿಲ್ಲ, ಹೀಗೆ ನಾವು ಮನೆಯಿಂದ ಹೊರಗೆ ಬಂದುಬಿಟ್ಟಿದ್ದೀವಿ ಅಂತ. ಅಯ್ಯೋ ಮನೆಯಿಂದ ಹೊರಗೆ ಬಂದಿದ್ದೀರಾ ಯಾಕಮ್ಮ ಅಂತ ಕೇಳಿದ್ದಕ್ಕೆ, ಇಲ್ಲ ನಮ್ಮನ್ನು ನಮ್ಮ ಅಣ್ಣ ಅದಕ್ಕೆ ಓಡಿಸ್ಬಿಟ್ರು, ಈಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ನಿಮ್ಮ ಅಪ್ಪ ಅಮ್ಮ ತಡಿಬೋದಾಗಿತ್ತಲ್ಲ, ಇಲ್ಲ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಆಕ್ಸಿಡೆಂಟಲ್ಲಿ ತೀರ್ಕೊಂಬಿಟ್ರು ಅಂತ ಅನ್ನುವಾಗ, ನೀವು ಎಜುಕೇಷನ್ ಮಾಡಿದರೆ ಎಲ್ಲರೂ ಸೇರಿಸ್ಬೋದಾಗಿತ್ತಲ್ಲ, ನಮಗೆ ಎಜುಕೇಷನ್ಗೆ ಕಳಿಸ್ಲಿಲ್ಲ ನಮ್ಮ ಅಪ್ಪ ಅಮ್ಮ, ಯಾಕೆ ಬೇಕು ನಾವಿಬ್ಬರು ಹೆಣ್ಮಕ್ಳಿಗೂ ಕೋಟ್ಯಂತರ ರೂಪಾಯಿ ಆಸ್ತಿ ಮಾಡಿದ್ದೀವಿ ಹಂಗೆಲ್ಲ ಅಂದ್ಬಿಟ್ರು ಅಂತ. ಸೊ ಆವಾಗ ಅನಿಸ್ತು ನಂಗೆ ಎಜುಕೇಷನ್ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ನಮಗೆ ದುಡ್ಡು ಇವತ್ತಿದ್ದರೆ ನಾಳೆ ಇನ್ನೊಬ್ರು ಯಾರೋ ಕದ್ಕೊಂಬಿಡ್ತಾರೆ, ಆದರೆ ಜ್ಞಾನ ಅನ್ನೋದಿದೆಯಲ್ಲ ಅದನ್ನು ಯಾರೂ ಕದ್ಕೊಳ್ಳೋಕೆ ಆಗದೇ ಇರುವಂಥ ಒಂದು ವಸ್ತು ಸರ್. ಮೊದಲಿಗೆ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಹಂಬಲದಲ್ಲಿದ್ದ ಅಶ್ವಿನಿ ಅಂಗಡಿ ಒಮ್ಮೆ ದಾರಿಯಲ್ಲಿ ಮತ್ತೊಬ್ಬ ಅಂಧರ ಸಮಸ್ಯೆಯನ್ನು ಕೇಳಿ ಹಣದ ಸಂಪಾದನೆಗಿಂತ ಜ್ಞಾನದ ಸಂಪಾದನೆ ಮುಖ್ಯ ಎಂಬ ಸತ್ಯವನ್ನು ತಿಳಿದು ಈ ಸಮಾಜಕ್ಕಾಗಿ ಏನಾದರೂ ನೀಡಬೇಕೆಂಬ ಬಯಕೆ ಹೊಂದುತ್ತಾರೆ. ಇನ್ನೂ ಹೆಚ್ಚು ಹೆಚ್ಚು ದುಡ್ಡು ಸಂಪಾದನೆ ಮಾಡ್ಬೋದು ಜ್ಞಾನದಿಂದ, ಹಂಗಾಗಿ ಗೊತ್ತಾಗಿ ಸೊ ನಾನೇನು ಮಾಡಿದೆ ಆ ಜಾಬ್ ರಿಸೈನ್ ಮಾಡಿ ಆಮೇಲೆ ನಮ್ಮ ಇನ್ನೊಂದು ಸಂಸ್ಥೆಗೆ ಹೋದೆ, ಲಿಯೋನಾರ್ಡ್ ಚಷರ್ ಡಿಸಬಿಲಿಟಿ ಅಂತ. ಅಲ್ಲೂ ಕೂಡ ಈ ಡೆಲ್ಲಿ ಮುಂಬೈ ರಾಂಚಿ ಎಲ್ಲ ಕಡೆ ಹೋಗ್ಬಿಟ್ಟು ಯಾರೆಲ್ಲ ಈ ದಿವ್ಯಾಂಗರು ಇರ್ತಾರಲ್ಲ ಅವ್ರಿಗೆಲ್ಲರೂ ಕೂಡ ನಾನು ಅವರ ಸಮಸ್ಯೆಗಳನ್ನು ಗುರುತಿಸ್ಬೇಕು. ಹೆಂಗೆ ಅಂದರೆ ಅವ್ರ ಫ್ಯಾಮಿಲಿಲಿ ಏನೋ ಹರಾಜ್ ಮಾಡ್ತಿರ್ತಾರೆ, ಕಾಲೇಜ್ಗಳಲ್ಲಿ ಏನೋ ಹರಾಜ್ಮೆಂಟ್ ನಡೀತಾ ಇರುತ್ತೆ, ಆಮೇಲೆ ಏನೇನೋ ಇದು ತುಂಬ ಈ ಥರದ್ದೆಲ್ಲ ನಾವು ಹೋಗಿ ಸಮಸ್ಯೆಯನ್ನು ಬಗೆಹರಿಸಿ ಬರಬೇಕಾಗಿತ್ತು ಒಬ್ಬಳೇ ಹೋಗ್ಬಿಟ್ಟು. ಅದಕ್ಕೆ ಅಂತ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನವರು ನಂಗೆ ಯೂತ್ ಕರೇಜ್ ಎನ್ನುವಂಥ ಪ್ರಶಸ್ತಿ ಕೂಡ ಕೊಟ್ಟರು. ಅದಾದಮೇಲೆ ನನಗೆ ಲಂಡನಲ್ಲೇ ಕೆಲಸ ಮಾಡಬೇಕು ಅಂತ ಬಂತು. ನಾನು ಆಮೇಲೆ ಬೇಡ, ನನ್ನ ದೇಶಕ್ಕೆ ದುಡಿದಿದ್ದಕ್ಕೋಸ್ಕರ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ, ನನಗೆ ಮತ್ತೆ ದೇಶ ಬಿಟ್ಟು ಹೋಗಕ್ಕಾಗತ್ತ ಅಂತ ಡಿಸೈಡ್ ಮಾಡಿ ಇವತ್ತು ಈ ಶಾಲೆ ಮಾಡ್ಕೊಂಡಿದ್ದೀನಿ ಸರ್. ಸಮಾಜದ ಹಿತದೃಷ್ಟಿಯಿಂದ ತಮ್ಮ ಜೀವನವನ್ನೇ ಸಮಾಜಕ್ಕಾಗಿ ಅಂಧ ಮಕ್ಕಳಿಗಾಗಿ ಮುಡಿಪಿಟ್ಟ ಅಶ್ವಿನಿ ಅಂಗಡಿಯ ಸಾಧನೆಯನ್ನು ಗುರುತಿಸಿ ವಿಶ್ವಸಂಸ್ಥೆ ಜುಲೈ 12, 2013 ನ್ಯೂಯಾರ್ಕ್ನಲ್ಲಿ ನಡೆದ ಮಲಾಲಾ ಡೇ ದಿನದಂದು ವಿವಿಧ ರೀತಿಗಳಲ್ಲಿ ಸೇವೆ ಸಲ್ಲಿಸಿದ ವಿಶ್ವದ 7 ಮಹಿಳೆಯರನ್ನು ಗುರುತಿಸಿ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿತ್ತು. ಈ 7 ಅತ್ಯಂತ ಕಿರಿಯಳಾದ ಅಶ್ವಿನಿ ಅಂಗಡಿಗೆ ಯೂತ್ ಕರೇಜ್ ಅವಾರ್ಡ್ ನೀಡಿ ಗೌರವಿಸಿದ್ದು ಇವರ ಸಾರ್ಥಕ ಬದುಕಿಗೆ ಹಿಡಿದ ಕೈಗನ್ನಡಿಯಾಗಿದೆ. ನಾನು ಅವಾರ್ಡ್ ಎಲ್ಲ ತೊಗೊಂಡು ಬಂದಮೇಲೆ ಎಲ್ಲ ನಂಗೆ ಸ್ವಲ್ಪ ರೆಕಗ್ನೈಸೇಷನ್ ಬಂತು, ಎಲ್ಲ ಆಯಿತು, ಮುಂದೇನು ಮಾಡೋದು ಅಂತ ನಾನು ಡಿಸೈಡ್ ಮಾಡಬೇಕಾದ್ರೆ ನನಗೆ ಯುನೈಟೆಡ್ ನೇಷನ್ಸಲ್ಲಿ ಒಬ್ಬರು ಪರಿಚಯ ಇದ್ದರು, ಪೀಟರ್ ಅಂತ, ಅವರು ಕೂಡ ಫಾರ್ಮಲ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ವ, ಅವು ಲಂಡನ್ ಫಾರ್ಮಲ್ ಪ್ರೈಮ್ ಮಿನಿಸ್ಟರ್ ಅವರು ಪಿ ಎ ಆಗಿದ್ದರು ಒಂದೊಂದು ಕಾಲದಲ್ಲಿ. ಅವರು ಹೇಳಿದ್ರು ನೀನು ಯಾಕೆ ಒಂದು ಸಂಸ್ಥೆ ಓಪನ್ ಮಾಡ್ಬೋದು, ನಾನಂದೆ ಮಾಡಬೇಕು ಅದಕ್ಕೆಲ್ಲ ತುಂಬ ಎಕನಾಮಿಕಲ್ ಅಸಿಸ್ಟೆನ್ಸ್ ಬೇಕಾಗುತ್ತೆ ಹಾಗೆ ಹೇಗೇನು, ಇಲ್ಲ ಮಾಡು ಚೆನ್ನಾಗಿರುತ್ತೆ ಅನ್ನುವಾಗ ನಾನು ಏನು ಹೆಸರಿಡಲಿ ಅಂತ ಟ್ರೈ ಮಾಡ್ತಿದ್ದೆ. ಆಗ ಅವರಂದರು ಬೇರೆ ಯಾರ ಹೆಸರು ಇಡಬೇಡ, ನಿನ್ನ ಹೆಸರನ್ನೇ ಇಟ್ಟು ಶುರು ಮಾಡು. ನಾನಂದೆ ನಾನು ಹೊಗಳ್ಕೊಂಡಂಗಾಗತ್ತಲ್ಲ, ಇಲ್ಲ 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 ಅದೆಲ್ಲ ಏನೂ ಆಗಲ್ಲ, ನಿನ್ನ ಹೆಸರು ಯಾವಾಗ ಎಲ್ಲರೂ ಹೇಳ್ತಾ ಇರಬೇಕಾದ್ರೆ ನಿನಗಿನ್ನೂ ಹುಮ್ಮಸ್ ಬಂದು ಇನ್ನಷ್ಟು ಸ್ಟ್ರೆಂತ್ ಬರುತ್ತೆ, ನಿನ್ನ ಹೆಸರೇ ಇಡು ಅಂತ ಅವರು ಸಜೆಸ್ಟ್ ಮಾಡಿದ್ರು. ಆಮೇಲೆ ಬಂದೆ, ಇಲ್ಲೊಂದಷ್ಟು ಜನ ಈ ಕೈಂಡ್ ಹಾರ್ಟೆಡ್ ಪೀಪಲ್ ಜೊತೆಗೆಲ್ಲ ಡಿಸ್ಕಸ್ ಮಾಡಿದೆ, ಹಿಂಗೆಲ್ಲ ಮಾಡ್ತಿದ್ದೀವಿ ಸರ್ ಅಂತ ಹೇಳುವಾಗ ಅವರೆಲ್ಲ ನನಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಸೊ ನಮ್ಮದೇ ಒಂದು ಸ್ವಂತ ಮನೆ ಎತ್ತುಕೊಂಡು ಅಂದ್ಕೊಂಡೇಳಿ ಅಲ್ಲಿ ಶುರು ಮಾಡಬೇಕು ಅಂತ ಅಲ್ಲಿ ತೀರ್ಮಾನ ಆಯಿತು. ಡಿಸೈಡ್ ನಾವು ಅಪ್ಪ ಅಮ್ಮನ ಕೇಳಿದೆ, ಆಯಿತು ಮಾಡೋಣ ಬಿಡಮ್ಮ ಅಂತೆಲ್ಲ ಹೇಳಿದ್ರು. ನಾನಾಗ ಹಿಂಗೆ ನೋಡ್ತಾ ಇರಬೇಕಾದ್ರೆ ಬೆಳಕು ಅಂತಿಟ್ಟರೆ ಹೆಂಗಿರುತ್ತೆ, ಬೆಳಕು ಅಕಾಡೆಮಿ ಅಂತಿಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಕೊಂಡು ಆಮೇಲೆ ಬೆಳಕು ಅಕಾಡೆಮಿ ಅಂತ ಎಲ್ಲ ಡಿಸೈಡ್ ಆಯಿತು. ನಾವು ಹೋಗಿ ರಿಜಿಸ್ಟರ್ ಮಾಡಿಸಿದ್ವಿ, ಎಲ್ಲ ಆಯಿತು. ಅಶ್ವಿನಿ ಅಂಗಡಿ ಅವರ ಮತ್ತಷ್ಟು ಸಾಧನೆಯನ್ನು ತಿಳಿಯೋಣ, ಅದಕ್ಕೂ ಮೊದಲು ಮತ್ತೊಂದು ಚಿಕ್ಕ ವಿರಾಮ. ವಿರಾಮದ ನಂತರ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮಲಾಲ್ ಡೇ ದಿನದಂದು ಯೂತ್ ಕವರೇಜ್ ಅವಾರ್ಡ್ ಪಡೆದ ಅಶ್ವಿನಿ ಅಂಗಡಿ ನಂತರ ಏನೆಲ್ಲ ಸಾಧನೆ ಮಾಡಿದ್ದಾರೆ ಬನ್ನಿ ನೋಡೋಣ. ತನ್ನ ಅಂಧತ್ವವನ್ನು ಬದಿಗಿಟ್ಟು ಸಾಮಾನ್ಯರಂತೆ ಎಲ್ಲ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿದ್ದ ಅಶ್ವಿನಿ ಅಂಗಡಿ
ಈ ಸಮಾಜದಿಂದ ಸಾಕಷ್ಟು ಪ್ರಸಿದ್ಧ ಪುರಸ್ಕಾರಗಳನ್ನು ಸ್ವೀಕರಿಸಿ ಮತ್ತೊಬ್ಬರಿಗೆ ಮಾದರಿಯಾಗಿ ನಿಂತಿರುವುದು ಸುಲಭದ ವಿಷಯವಲ್ಲ. ದೇಶ ವಿದೇಶಗಳಲ್ಲಿ ಇವರು ಇಂದು ಪ್ರಖ್ಯಾತಿಯನ್ನು ಹೊಂದಿರುವುದು ನಮ್ಮ ನಾಡಿಗೆ ತಂದ ಗೌರವವೇ ಸರಿ. March 15, 2014 ದುಬೈನಲ್ಲಿ ನಡೆದ ವಿಶ್ವಮಟ್ಟದ ವಿದ್ಯಾ ಕೌಶಲ್ಯ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದ ಅಶ್ವಿನಿ ಅಂಗಡಿ ಅಂಗವಿಕಲ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಂಡಿಸಿದ ಭಾಷಣ ಎಲ್ಲರ ಮನ ಸೆಳೆದಿತ್ತು. ಇದೇ ರೀತಿ ಲಂಡನ್ನ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಸಭಾಂಗಣದಲ್ಲಿ ಬ್ರಿಟನ್ ಚಕ್ರಾಧಿಪತ್ಯದ ಮಹಾರಾಣಿ ಕ್ವೀನ್ ಎಲಿಜಬೆತ್ ರಿಂದ ಕ್ವೀನ್ ಯಂಗ್ ಲೀಡರ್ ಅವಾರ್ಡ್ ಪಡೆದು ನಮ್ಮ ನಾಡಿಗಷ್ಟೇ ಅಲ್ಲ ನಮ್ಮ ದೇಶಕ್ಕೂ ಕೀರ್ತಿ ತಂದುಕೊಟ್ಟಿದ್ದಾರೆ. ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಸರ್, ಒಂದು ವಿಶ್ವಸಂಸ್ಥೆಯಿಂದ ಯುವ ಶೌರ್ಯ ಅನ್ನುವಂಥ ಪ್ರಶಸ್ತಿ ಬಂದಿದೆ, ಆಮೇಲೆ ರಾಣಿ ಎಲಿಜಬೆತ್ ಟು ಲಂಡನ್ನ ರಾಣಿಯಿಂದ ನನಗೆ ಕ್ವೀನ್ಸ್ ಯಂಗ್ ಲೀಡರ್ ಅಂತ ಪ್ರಶಸ್ತಿ ಬಂದಿದೆ, ಎರಡು ಪ್ರಶಸ್ತಿ. ಈ ಎರಡೂ ಪ್ರಶಸ್ತಿಗೆ ಕಾರಣ ಏನು ಅಂತಾರೆ, ನಾನು ಸೊಸೈಟಿಗೆ ಕೊಟ್ಟ ಸಣ್ಣ ಕೊಡುಗೆ ಅಷ್ಟೇ. ನಾನು ನಿಮ್ಗೆ ಹೇಳಿದೆ, ನನ್ನ ಜಾಬ್ ಎಲ್ಲ ರಿಸೈನ್ ಮಾಡಿದ್ಮೇಲೆ ನನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ನನಗೆ ಒಂದು ಫೋನ್ ಬಂತು, ನೆಕ್ಸ್ಟ್ ಡೇ ಫೋನ್ ಬಂತು, ಮೇಡಮ್ ಈ ಥರ ಒಂದು ಜಾಬ್ ಖಾಲಿ ಇದೆ, ಈ ಥರ ನೀವು ಎಲ್ಲ ಕಡೆ ಸ್ವತಃ ಹೋಗಿ ನೀವು ಅಂಗವಿಕಲರನ್ನ ಗುರುತಿಸಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು. ನಾನು ಅವು ಆಯಿತು ಅಂತ ಹುಮ್ಮಸ್ಸಿಂದ ಒಪ್ಕೊಂಬಿಟ್ಟೆ. ಆಮೇಲೆ ನಮ್ಮಪ್ಪನಿಗೆ ಹೇಳಿದೆ ಈ ಥರ ಹೋಗ್ಬೇಕಂತೆ, ಅಯ್ಯಯ್ಯೋ ಬೇಡಮ್ಮ, ಡೆಲ್ಲಿ ರಾಂಚಿಗೆಲ್ಲ ಹೋಗ್ತೀಯಾ, ಬೇಡವೇ ಬೇಡ, ಈಗೆಲ್ಲ ಏನೇನೋ ಆಗ್ತಿದೆ, ಅದು ನನ್ನ ಮಗಳು ನಾನು ಕಳಿಸಲ್ಲ ಅಂದರು. ನಾನು ತುಂಬ ಫೈಟ್ ಮಾಡಿಲ್ಲ, ಹೋಗಲೇಬೇಕು ಅಂತ ಆಟ ಹಿಡ್ಕೊಂಡು. ಮತ್ತು ಅವ್ರು ಇನ್ನೊಂದು ಹೇಳಿದ್ರು, ನಾವು ಯಾವ ಎಸ್ಕಾರ್ಟ್ನೂ ಕಳಿಸಲ್ಲ, ನೀವೇ ಹೋಗಿ ನೀವೇ ಕೆಲಸ ಮಾಡ್ಕೊಂಡ್ಬಿಡ್ಬೇಕು, ಮತ್ತು ಫ್ಲೈಟನ್ನು ಯೂಸ್ ಮಾಡೋಂಗಿಲ್ಲ, ಮತ್ತು ಜಾಸ್ತಿ ಲಕ್ಸುರಿ ಹೋಟ್ಲ್ಗಳಲ್ಲಿ ತಂಗೋಂಗಿಲ್ಲ ಅಂತ ಹೇಳಿದರು. ಸರ್ ನಾನು ಆಯಿತು ಒಪ್ಕೊಂಡೆ, ಎಲ್ಲ ಆಯಿತು, ಟ್ರೈನಲ್ಲೇ ಹೋಗ್ತಿದ್ದೆ, ಟ್ರೈನಲ್ಲೇ ಬರ್ತಿದ್ದೆ. ತುಂಬ ನನಗೆ ಅವಾಗ ನಿಜವಾಗ್ಲೂ ಸೊಸೈಟಿ ಅಂದರೆ ಏನು ಅಂತ ರಿಯಲೈಸ್ ಆಯಿತು. ಯಾಕಂದರೆ ಅಯ್ಯೋ ಎಷ್ಟೋ ಜನ ಹೆಣ್ಮಕ್ಳು ಅಲ್ಲೆಲ್ಲ ಫ್ಯಾಮಿಲಿಯಿಂದ ಹರಾಜ್ ಆಗಿದ್ರು, ಆಮೇಲೆ ಅವ್ರನ್ನೆಲ್ಲ ಆಚೆ ತರೋಕ್ಕೆ ಮೂರು ತಿಂಗಳು ಅಲ್ಲೇ ಇದ್ದು ಅವ್ರಿಗೆಲ್ಲ ಕೌನ್ಸಿಲಿಂಗ್ ಮಾಡಿ ಆಮೇಲೆ ಅವ್ರನ್ನ ಆಚೆ ತಂದಿದ್ದಾಯಿತು. ಮತ್ತು ಎಷ್ಟೋ ಜನ ಅದು ಏನಾಗಿದೆ ಅಂತಂದರೆ, ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಹೋಗಿದ್ದಕ್ಕೆ ಅವರು ಇನ್ನಷ್ಟು ಮೆಂಟಲಿ ಡಿಪ್ರೆಸ್ ಆಗಿರೋದು ಇರ್ಬೋದು. ಸೊ ಅವ್ರನ್ನೆಲ್ಲ ಆಚೆ ತಂದು ಒಟ್ಟು ಅಲ್ಲೇ ಇದ್ಬಿಡ್ತಿದ್ದೆ. ಮೂರು ತಿಂಗಳಾದ್ರೂ ಸರಿ ಆ ಪ್ರಾಬ್ಲಮ್ ಸಾಲ್ವ್ ಆಗೋರ್ಗು ಬರ್ತಿರ್ಲಿಲ್ಲ. ಸೊ ಈ ರೀತಿಯೆಲ್ಲ ಆಗಿರೋದಕ್ಕೆ ನನಗೆ ಫಸ್ಟು July 12, 2013 ವಿಶ್ವಸಂಸ್ಥೆಯಿಂದ ನಂಗೆ ಯುನೈಟೆಡ್ ನೇಷನ್ಸ್ ಅವಾರ್ಡನ್ನು ಕೊಟ್ಟು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು ಯೂತ್ ಕರೇಜ್ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟರು. ನಂಗೆ ಫಸ್ಟು ಏನೋ ಅಮೇರಿಕಕ್ಕೆ ಹೋಗೋದು ಅಂದರೆ ನಂಗೆ ಏನೋ ಒಂಥರ ಖುಷಿ. ಯಾಕಂದರೆ ಫಸ್ಟ್ ನಾನು ನನ್ನ ತಮ್ಮಂಗೆ ಯಾವಾಗಲೂ ಹೇಳ್ತಿದ್ದೆ, ನನ್ನೂ ಕರ್ಕೊಂಡು ಹೋಗ್ತೀಯಾ, ನೀನು ಹೆಂಗೋ ಇಂಜಿನಿಯರ್ ಅಲ್ವಾ ಅಂತ ಹೇಳ್ತಿದ್ದೆ, ಹೋಗಿ ಕರ್ಕೊಂಡು ಹೋಗೋಣ ಬಿಡಕ್ಕ ಅಂತೆಲ್ಲ ಹೇಳ್ತಿದ್ದೆ. ಸೊ ಆವಾಗ ನಾನು ಅಮೇರಿಕಕ್ಕೆ ಹೋಗ್ತೀನಿ ಅನ್ನೋದು ಭಾಳ ಖುಷಿ ಆಯಿತು. ಹೋದೆ, ಹೋದ್ಮೇಲೆ ಅಲ್ಲಿ ತುಂಬ ಚೆನ್ನಾಗಿ ಸ್ವಾಗತ ಮಾಡಿದ್ರು, ಯು ಹ್ಯಾವ್ ಡನ್ ಎ ವೆರಿ ಗುಡ್ ಜಾಬ್. ನನಗೆ ಎಷ್ಟು ಖುಷಿ ಆಯಿತು, ನಾನು ಏನಪ್ಪ ಅಂಥ ಕೆಲಸ ಮಾಡಿರೋದು, ನಾನೇನು ದೊಡ್ಡ ಸ್ಟಾರಾ ಅಂತ ಅಂದ್ಕೊಂಡೆ. ಪಾಪ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಅಲ್ಲಿ ಸ್ಟೇಜ್ಗೂ ಹೋಗೋಕ್ಕೆ ಮುಂಚೆ ನಾನು ಹೋಗಲ್ಲ, ನಾನು ಕುತ್ಕೊಳ್ಳಲ್ಲ ಅಂತ ಹೇಳ್ತಿದ್ದೆ. ಆಗ ಯುನೈಟೆಡ್ ನೇಷನ್ಸ್ ಸೆಕ್ರೆಟ್ರಿ ಜನರಲ್ ಬಾನ್ ಕಿ ಮೂನ್ ಅವ್ರು ಹೇಳಿದ್ರು, ನಾನು ಹ್ಯೂಮನ್ ಬೀಯಿಂಗ್, ನೀನು ಹ್ಯೂಮನ್ ಬೀಯಿಂಗ್, ಬಾಮ ಮನುಷ್ಯತ್ವಕ್ಕೆ ಬೆಲೆ ಕೊಡೋಣ, ಪೊಸಿಷನ್ಗಲ್ಲ ಅಂತೆಲ್ಲ ಹೇಳಿ ನಾನು ಕರ್ಕೊಂಡೋಗಿ ಮಾತಾಡಿಸಿದ್ರು, ಅವಾರ್ಡನ್ನು ಕೊಟ್ಟರು. ಮಲಾಲ ಯೂಸುಫ್ಜಾಯ್ ಅಂತ ನೀವೆಲ್ಲರೂ ಕೇಳಿರ್ಬೋದು, ಒಬ್ಬ ದಿಟ್ಟ ಮಹಿಳೆ, ಎಲ್ಲ ಹೆಣ್ಮಕ್ಳಿಗೂ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಅದರಲ್ಲಿ ಯುವಕರಿಗೆ, ಯುವತಿಯರಿಗೆ. ಸೊ ಆಕೆ ಹೇಳಿದ್ಲು, ಅಯ್ಯೋ ಇದನ್ನು ಅಶ್ವಿನಿ ಅಂಗಡಿ ಡೇ ಅಂತ ಕರೆದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಮಲಾಲ ಡೇ ಅಂತ ಯಾಕೆ ಕರೆದ್ರಿ, ಎಷ್ಟು ಸಾಧನೆ ಮಾಡಿದಾಳೆ. ನಾನಂದರೆ ನಾನು ಒಂದು 3-4 ವರ್ಷದಿಂದ ಅನುಭವಿಸ್ತೀನಿ, ಬಟ್ ಇವಳು ಹುಟ್ಟಿದಾಗಿಂದನು ಸೊಸೈಟಿಗೆ ಅಂತ ಮೀಸಲಿಟ್ಬಿಡ್ತಾಳೆ ಅಂತೆಲ್ಲ ಹೇಳ್ತಿದ್ರು. ನಂಗೆ ಅದು ತುಂಬ ಖುಷಿ ಕೊಡ್ತು ಸರ್, ಒಂದು ಒಳ್ಳೆ ಟ್ರೀಟ್ಮೆಂಟು. ಇಂದು ಇಷ್ಟೆಲ್ಲ ಹೆಸರು ಗಳಿಸಿ ಉತ್ತುಂಗದ ಶಿಖರವನ್ನು ಏರಿರುವ ಅಶ್ವಿನಿ ಅಂಗಡಿಯ ಕಠಿಣ ಪರಿಶ್ರಮದ ಕಷ್ಟದ ದಿನಗಳನ್ನು ನೀವು ತಿಳಿಯಲೇಬೇಕು. ಸಣ್ಣ ವಯಸ್ಸಿನಲ್ಲಿ ಇಡೀ ದಿನ ವಿದ್ಯಾಭ್ಯಾಸದಲ್ಲಿ ತೊಡಗುತ್ತಿದ್ದ ಅಶ್ವಿನಿ ಅಂಗಡಿ ಬೆಳಗ್ಗೆ 4 ಅಥವಾ 5 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆಯಾದರೂ ವಿದ್ಯಾಭ್ಯಾಸವನ್ನು ನಿಲ್ಲಿಸುತ್ತಿರಲಿಲ್ಲ. ದಿನದ ಪ್ರತಿಯೊಂದು ಹಂತದಲ್ಲಿಯೂ ತನ್ನ ಕಲಿಕೆಯನ್ನು ಮುಂದುವರಿಸುತ್ತಿದ್ದ ಅಶ್ವಿನಿ ಅಂಗಡಿ ಇದೇ ಕಾರಣಕ್ಕಾಗಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವ ಒದಗಿತ್ತು.
ಈ ಸಂದರ್ಭದಲ್ಲಿ ಉಳಿಯುವುದೇ ಕಷ್ಟ ಅನ್ನುವ ಸ್ಥಿತಿಗೆ ಸಹ ತಲುಪುತ್ತಾರೆ. ವಯಸ್ಸಲ್ಲಿ ಒಂದು ಎಸ್ ಎಲ್ ಸಿ ಗಂಟ ತುಂಬಾ ಕಾಯಿಲೆ ಜಾಸ್ತಿ ಇತ್ತು. ಕಾಯಿಲೆ ಬಂದಾಗ ನಾವು ಸೋಮ ತಗೊಂಡ ಬಿಟ್ಟು ಬಂದ್ಬಿಟ್ರೆ ಸೆಲ್ವೆಲ್ಲ ಕರ್ಕೊಂಡ್ಬರ್ತೀವಿ. ಬಂದಾಗ ತುಂಬಾ ಇದಾಗ್ತಿತ್ತು. ಒಬ್ಬೂಟ ಮತ್ತೆ ಎಲ್ಲರೂ ಒಂದೇ ರೂಮಲ್ಲಿ ಇರ್ತಾರೆ. ಈ ಪಾತ್ರ ಜನ ಇದ್ದಾಗ ಸ್ವಲ್ಪ ಕಾಯಿಲೆ ಬಂದೇ ಬರ್ತೆ. ಆ ಮಣ್ಣಲ್ಲಿ ಆಟ ಆಡ್ತಿರ್ತಾರೆ, ಆಡಕ್ ಬಿಟ್ಟಾಗ ಎಲ್ಲೋ ಆಡ್ತಿರ್ತಾರೆ, ಅವ್ರು ಎಲ್ಲಿ ಇರ್ತೀವಿ ಅಂತ ಅವ್ರಿಗೂ ಗೊತ್ತಿರಲ್ಲ. ಆ ಕಾಯಿಲೆ ಬಂದಾಗ ಹೇಳ್ಕೊಂಡ್ವಿ, ಏನಪ್ಪ ದೇವ್ರ ಹಿಂಗೆ ಕಾಯಿಲೆ ನೋಡಿ ದೇವ್ರು ಕರ್ಕೊಂಬಿಟ್ಟು ಚೆನ್ನಾಗಿರ್ತಲ್ಲ, ಇಂಥವ್ರು ಇನ್ನು ಮುಂದೆ ಹೆಂಗೆ ನಾವಿರ್ಲಿಕ್ಕೆ ಹಿಂಗೆ ಮುಂದೆ ಹೆಂಗಪ್ಪ ಅಂತ ಯೋಚನೆ ಮಾಡೋದು. ದೇವ್ರು ಕೊಟ್ಟ ವರ ದೇವ್ರ ತಗೊಂಡ್ರೆ ಚೆನ್ನಾಗಿರುತ್ತೆ, ಇನ್ನು ಉಳಿದ್ರಿಗೆ ನಾವು ಮಾಡೋದಲ್ಲ ಅಂತ ಮುಂದೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ವಿ ನಾವು. ದೇವ್ರು ಹಾಗೆ ಉಳಿಸಿದ್ದಕ್ಕೆ ಇವತ್ತು ಆ ಉಳಿಸಿದ್ದಕ್ಕೆ ನಮಗೆ ದೊಡ್ಡ ಹೆಮ್ಮೆ ಇದೆ. ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಆ ಹೆಮ್ಮೆ ತರ್ತಕ್ಕಂಥ ಒಂದು ಅವಾರ್ಡ್ ತಗೊಂಡಿದ್ದಾರೆ, ಕೀರ್ತಿ ತಂದಿದ್ದಾರೆ ಅಂತ ಖುಷಿ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳು ಆಲ್ಮೋಸ್ಟ್ ಐ ವಾಸ್ ಆನ್ ಡೆತ್ ಬೆಡ್ ಫಾರ್ ಟ್ವೈಸ್. ಒಂದ್ ಸತಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಸಿವಿಯರ್ ಟೈಫಾಯ್ಡ್ ಬಂದು ಆಗಿನ್ನೇನೋ ಹೋಗ್ಬಿಡ್ತಾಳೆ ಅನ್ನೋ ಟೈಮಲ್ಲಿ ಹೆಂಗೋ ಉಳಿಸ್ಕೊಂಡ್ರು. ನೆಕ್ಸ್ಟ್ ನಾನು ಎಸ್ ಎಲ್ ಸಿ ಮಾಡ್ಬೇಕಾದ್ರೆ ಒಂದು ವರ್ಷ ಇಡೀ ವರ್ಷ ನಾನು ಊಟನೇ ಮಾಡ್ದಂಗೆ ಬರ್ದಿದ್ದು. ಅವಾಗಂತೂ ಆಯ್ತು, ಇನ್ನೇನು ಎಲ್ಲ ಮನೆಯವರೆಲ್ಲ ಬಂದು ನೋಡೋಕ್ಕೆ ಬಂದ್ಬಿಟ್ಟಿದ್ರು, ಹುಷಾರಿಲ್ವಲ್ಲ ಬಿಡು, ಇನ್ನೇನು ಹೋಗ್ತಾಳೆ ಅಂತ. ಸೊ ನನ್ಗೆಲ್ಲ ಟೀಚರ್ ಸಪೋಸ್ ಮಾಡ್ತಿದ್ರು, ಇಲ್ಲ ಅವಳಿಗೆ ಬರ್ಸೋದು ಬೇಡ, ಎಕ್ಸಾಮ್ ಹಾಲ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ. ಡಾಕ್ಟರ್ ಕೂಡ ಹೇಳಿದ್ರು ಬೇಡ ಎಕ್ಸಾಮ್ ಬರ್ಸ್ಬೇಡಿ, ನಾನು ಹಠ ಮಾಡ್ದೆ ಎಕ್ಸಾಮ್ ಬರೀಲೇಬೇಕು ಅಂತ. ಸೊ ಅವಾಗ ನಮ್ಮ ಸರ್ ಒಬ್ರು ತುಂಬಾ ನನ್ಗೆ ಇಲ್ಲ ನಾನ್ ಜವಾಬ್ದಾರಿ ತಗೋತೀನಿ ಅಂತೇಳಿ ಎಕ್ಸಾಮ್ ಬರ್ಸಿ ಕರ್ಕೊಂಡು ಬರ್ತಿದ್ರು. ಎಕ್ಸಾಮ್ ಬರ್ದಾದ್ಮೇಲೆ ನನ್ನ ರಿಪೋರ್ಟ್ ಎಲ್ಲ ಪೂರ್ತಿ ನಾರ್ಮಲ್ ಎಲ್ಲ ಬರೋಕ್ ಶುರು ಆಯ್ತು. ಅಂದ್ರೆ ಮೆಂಟಲ್ ಸ್ಟ್ರೆಂತ್ ಇದ್ರೆ ನಾವ್ ಏನನ್ನ ಬೇಕಾದ್ರು ಮಾಡ್ಬೋದು ಅನ್ನೋಕೆ ಇದೊಂದು ದೊಡ್ಡ ಉದಾಹರಣೆ ಸರ್. ಅಂಗವೈಫಲ್ಯವನ್ನು ದೇವರು ನಮಗೆ ಕೊಟ್ಟ ವರ ಎಂದು ಭಾವಿಸುವ ಅಶ್ವಿನಿ ಅಂಗಡಿ ನಿಜಕ್ಕೂ ತನಗೆ ಬಂದ ಎಲ್ಲ ಸವಾಲುಗಳನ್ನು ಸಂತೋಷದಿಂದ ಸ್ವೀಕರಿಸಿ ಜಯಿಸಿ ತೋರಿಸಿದ್ದಾರೆ. ಹುಟ್ಟು ಅಂಧರಾದ ಅಶ್ವಿನಿ ಅಂಗಡಿ ತಾನು ಅನುಭವಿಸಿದ ನೋವು ತೊಂದರೆಗಳು ಮತ್ತೊಬ್ಬರಿಗೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಅಂಧ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳು ಬೇಕಿವೆಯೋ ಅದನ್ನೆಲ್ಲ ಒದಗಿಸಿಕೊಡುವ ನಿಟ್ಟಿನಲ್ಲಿ ಇಂದು ತನ್ನದೇ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ಕಾರ್ಯನಿರತರಾಗಿದ್ದಾರೆ. ಸ್ಕೂಲ್ ಹೋಗ್ತಾ ಇರ್ಬೇಕಾದ ಸುಮಾರು ಘಟನೆಗಳು ನೋಡಿದಾಳೆ, ಕೇಳಿದಾಳೆ. ಅದು ಬೇರೆಗೆ ಆಗಬಾರ್ದು ಅಂದ್ಬಿಟ್ಟು ಉದ್ದೇಶದಿಂದ ಅವಳು ನನ್ನ ಥರ ಈ ಬೇರೆ ಥರ ಮಕ್ಕಳಿಗೆ ಆಗಬಾರ್ದು, ನಾನು ನಂದೇ ಕೊನೆ ಆಗಬೇಕು, ಯಾಕಂದ್ರೆ ನಾನು ಪಡೋ ಕಷ್ಟನ ಬೇರೆ ಮಕ್ಕಳಿಗೆ ಪಡಬಾರ್ದು ಅನ್ನೋ ಉದ್ದೇಶದಿಂದ ಯಾವಾಗಲೂ ಮನಸ್ಸಲ್ಲಿ ಇಕ್ಕೊಂತ ಇಲ್ಲ ಏನೋ ಮಾಡಬೇಕು, ಏನೋ ಸಾಧನೆ ಮಾಡಬೇಕು ಅಂತ ಅದನ್ನೇ ಹೇಳ್ತಾ ಇದ್ದೀರಿ. ಅವಳು ಅವ್ರಿಗೆ ಒಳ್ಳೆ ಮನಸ್ಸಿದೆ, ಮಾಡೋ ಮನಸ್ಸು ಒಳ್ಳೆ ಕಾರ್ಯ ಮಾಡಬೇಕನ್ನೋದು, ಒಳಗೆ ಇನ್ನೊಬ್ರು ಸಹಾಯ ಮಾಡಬೇಕನ್ನೋದು, ಯಾವ್ದು ಯಾವಾಗ ಚಿಕ್ಕವಳಿಂದನೂ ಇರ್ತೋ ಅದು ಬರ್ತಾ ಬರ್ತಾ ಅವಳು ಒಂದು ಒಳ್ಳೆತನನ ಅವಳು ಇವತ್ತು ಈ ಮಟ್ಟಿಗೆ ತಂದಿದೆ ಅಂತ ಹೇಳ್ಬೋದು. ಆಮೇಲೆ ಅವಳು ಸ್ಕೂಲ್ ಮಾಡ್ಬೇಕಂದ್ರೆ ಅಷ್ಟೇ, ಅವಳು ಏನು ಹೇಳ್ತಿದ್ದಂತೆ ನಮ್ಮ ಹತ್ರ ಹೇಳ್ತಾ ಇದ್ಲು, ನಾವು ಏನೇಷ್ಟು ಕಷ್ಟ ಇದ್ದೋ ಬೇರೆಯವ್ರ ಕಷ್ಟನ ಸಾಲ್ವ್ ಮಾಡ್ಬೇಕನ್ನೋದು ಅವಳ ಒಂದು ಮೆಂಟ್ ಆ ಒಂದು ಬುದ್ಧಿ ಯಾವಾಗಲೂ ಇರ್ತಾ ಇತ್ತು. ನಮಗೇನು ಕಷ್ಟ ಇದೆ ಇನ್ನೊಬ್ರ ಕಷ್ಟನ ಅದು ಕಷ್ಟನ ಅವ್ರ ಕಷ್ಟ ಅನ್ಬಾರ್ದು, ಕಷ್ಟನ ಸಾಲ್ವ್ ಮಾಡ್ಬೇಕನ್ನೋದು ಅವಳ ಮನಸ್ಸಲ್ಲಿ ಯಾವಾಗಲೂ ಇರ್ತಾ ಇತ್ತು. ಅವ್ರು ನಮ್ಮ ಹತ್ರನೇ ಹೇಳ್ತಾ ಇದ್ಲು, ನಾವು ಅದಕ್ಕೆ ಎಷ್ಟು ನಾವು ಸಜೆಷನ್ ಕೊಡ್ತಾ ಇದ್ವಿ ಯಾವಾಗವಾಗ, ಅದು ಹಾಗೆ ಮಾಡ್ಕೊಂಡು ಹೋದ್ಲು, ಅದಕ್ಕೆ ಸಕ್ಸಸ್ ಆಯ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಿಂದ ತನಗೆ ಬಂದ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಹಣ ಸಹಾಯ ಇವುಗಳನ್ನು ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜಕ್ಕಾಗಿ ಮೀಸಲಿಟ್ಟಿದ್ದಾರೆ. ಹೀಗೆ ಸಮಾಜದಿಂದ ಬಂದ ಗೌರವ ಧನವನ್ನು ಬಳಸಿ ಇವರ ಹುಟ್ಟಿನ ದಿನ ಅಂದರೆ ಜೂನ್ 6 ಅಶ್ವಿನಿ ಅಂಗಡಿ ಟ್ರಸ್ಟ್ ಪ್ರಾರಂಭಿಸಿ ಈ ಟ್ರಸ್ಟ್ನಿಂದ ಬೆಳಕು ಅಕಾಡೆಮಿ ಅಂಧ ಮಕ್ಕಳ ಉಚಿತ ವಸತಿ ಶಾಲೆಯೊಂದನ್ನು ತೆರೆದಿದ್ದಾರೆ. ಅಶ್ವಿನಿ ಅಂಗಡಿಯವರ ಅಂಧ ಮಕ್ಕಳ ಈ ಬೆಳಕು ಅಕಾಡೆಮಿಯ ವಿಶೇಷತೆ ಏನು, ಇಲ್ಲಿ ದಿನನಿತ್ಯ ಏನೆಲ್ಲ ನಡೆಯುತ್ತೆ, ಈ ಎಲ್ಲ ಮಾಹಿತಿ ತಿಳಿಯೋಣ ಮತ್ತೊಂದು ವಿರಾಮದ ನಂತರ. ವಿರಾಮದ ನಂತರ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸಾವಿರದ 1989 ಜೂನ್ 6 ಜನಿಸಿದ ಅಶ್ವಿನಿ ಅಂಗಡಿ ತನ್ನ ಹುಟ್ಟು ಹಬ್ಬದಂದೇ ಅಂಧ ಮಕ್ಕಳಿಗಾಗಿ ಬೆಳಕು ಅಕಾಡೆಮಿಯನ್ನು ಪ್ರಾರಂಭಿಸಿ ಅಂಧ ಮಕ್ಕಳ ಪಾಲಿನ ಬೆಳಕಾಗಿ ಕಂಡಿದ್ದಾರೆ. ಅಂಧ ಮಕ್ಕಳಿಗೆ ಉಚಿತ ಊಟ ವಸತಿ ಸೌಲಭ್ಯಗಳನ್ನು ಒದಗಿಸಿ ಉತ್ತಮ ಸಂಸ್ಕಾರವನ್ನು ಕಲಿಸುತ್ತಿರುವ ಈ ಶಾಲೆಯ ಪರಿಚಯ ಇದೀಗ ನಿಮಗಾಗಿ.
ಮೊದಲಿಗೆ ಕೇವಲ 9 ಮಕ್ಕಳಿಂದ ಪ್ರಾರಂಭವಾದ ಬೆಳಕು ಅಕಾಡೆಮಿ ಇವರು ವಾಸವಿದ್ದ ಮನೆಯಿಂದಲೇ ಶುರುವಾಗುತ್ತದೆ. ಅಶ್ವಿನಿ ಅಂಗಡಿಯವರ ತಂದೆ ಮಗಳ ಆಸೆಗೆ ಪೂರಕವಾಗಿ ತಾವಿದ್ದ ಮನೆಯನ್ನು ಅಂಧ ಮಕ್ಕಳ ಉಚಿತ ವಸತಿ ಶಾಲೆಗೆ ಬಿಟ್ಟು ತಾವು ಮತ್ತೊಂದು ಬಾಡಿಗೆ ಮನೆಯಲ್ಲಿ ಉಳಿಯುತ್ತಾರೆ. ಸಮಾಜ ಸೇವೆ ಮಾಡ್ತಾ ಖುಷಿಯಾಗುತ್ತೆ. ನಮಗೇನು ಅವ್ರು ತಂದುಕೊಡೋದು ಬೇಡ, ನಾವೇ ಆರ್ಥಿಕ ಚೆನ್ನಾಗಿದ್ದೀವಿ, ಇನ್ನೊಬ್ಬರು ಸೇವೆಗೋಸ್ಕರ ಎಮ್ಮ ಏನು ಮಾಡ್ತಾಳೆ ಅದಕ್ಕೆ ಗುರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಹಿಂಗೆ ಬಂದಮೇಲೆ ನಾವೊಂದು ಸ್ಕೂಲ್ ಮಾಡಬೇಕಪ್ಪ ಅಂತಂದು, ಯಾವ ಥರ ಸ್ಕೂಲ್ ಮಾಡ್ತೀವಿ ಮ್ಯಾಮ್? ತುಂಬ ಬಡ ಮಕ್ಕಳನ್ನ ಹಳ್ಳಿ ಹಳ್ಳಿ ಮಕ್ಕಳನ್ನ ಅಂಧ ಮಕ್ಕಳು ಕರ್ಕೊಂಬಂದು ನಾನು ಫ್ರೀಯಾಗಿ ಎಲ್ಲದೂ ಊಟದಿಂದ ವಸತಿಯಿಂದ ಎಲ್ಲದೂ ಕೊಡಬೇಕು, ನಾನು ನನ್ನಂತೆ ಮಕ್ಕಳು ಬೆಳಿಬೇಕು ಈ ಥರ ಅಂತಂದಾಗ, ಸರ್ ಮಾಡಮ್ಮ ನೀನು ಧೈರ್ಯ ಮಾಡಮ್ಮ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ನಮ್ಮ ಬಂದಿರತಕ್ಕಂಥದ್ರಲ್ಲೇ ನಾವು ಸ್ವಲ್ಪ ಸೇವೆ ಮಾಡ್ತಾರೆ. 9 ಮಕ್ಕಳಿಂದ ಸ್ಟಾರ್ಟ್ ಆಯಿತು. ನಮ್ಮ ಇರೋ ಮನೆ ಫಸ್ಟ್ ಕೊಂಡ್ಬಿಟ್ಟು ಒಂದು ಮನೆ ಇದೆ, ಆ ಮನೆಯೇ ಅವ್ರಿಗೆ ಬಿಟ್ಟು ನಾವು ಬಾಡಿಗೆ ಮನೆ ಈ ಕಡೆ ಶೇಷಾದ್ರಂ ಬಂದ್ಬಿಟ್ವಿ. ತಗೊಂಬನ್ನಿ ಈ ಮನೆ, ನಮ್ಮ ಮನೆ ಇದೆ, ಇದನ್ನು ನೀನು ಇದು ಉಪಯೋಗಿಸ್ಕೋ, ಎಷ್ಟು ಮಕ್ಕಳು ಸಾಧ್ಯ ಆಯ್ತು ಅಷ್ಟು ಮಕ್ಕಳು ಇದು ಉಪಯೋಗಿಸು, ಸರ್ಕಾರ ಕೊಟ್ಟಾದಮೇಲೆ ಸರ್ಕಾರ ಸಹಾಯ ಮಾಡಿದ್ಮೇಲೆ ನೀವು ಬೇರೆ ಜಾಗದಲ್ಲಿ ಹೋಗುವಂತೆ ಅಂತ ಹೇಳಿದ್ಮೇಲೆ ಆಸ್ಟ್ರೇಲಿಯಲ್ಲಿ 9 ಮಕ್ಕಳು 16 ಮಕ್ಕಳಾಯ್ತು, ಅಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಬೇರೆ ಬಿಲ್ಡಿಂಗ್ ಈಗ ಇದು ಮಾಡಿ ಹೊಡೆಯಲ್ಲಿ ಕಡಬಗೆರೆ ಜನಪಿಟ್ಟು ಸ್ವಲ್ಪ ಬಾಡಿಗೆ ಅಂತ ಹದ್ದೆ ಸ್ವಲ್ಪ ಬಾಡಿಗೆ ತೊಗೊಂಡು ಒಂದು ಈಗ ಒಂದು ದೊಡ್ಡದಾಗ ಮಾಡಿದ್ದಾರೆ ಸರ್. ಈಗ ಸುಮಾರು ಒಂದು 20-30 ಮಕ್ಕಳು ಈಗ ಅಡಿ ಇದರ ಇದೆ. ಈ ಶಾಲೆಯಲ್ಲಿ ಎಂತಹ ಮಕ್ಕಳು ಕಲಿಯಬೇಕು ಎಂದರೆ, ಯಾರಿಗೆ ತಮ್ಮ ಮಕ್ಕಳನ್ನು ಬೆಳೆಸಲು ಯತ್ನವಿರುವುದಿಲ್ಲ, ಕಡು ಬಡವರು ಎಲ್ಲೆಲ್ಲಿ ಇದ್ದಾರೆ ಅಂತಹವರ ಅಂಧ ಮಕ್ಕಳನ್ನು ಈ ಸಂಸ್ಥೆಯಲ್ಲಿ ಸೇರಿಸಿಕೊಂಡು ಸಮಾಜದ ಎಲ್ಲಾ ರೀತಿಯ ಸವಾಲುಗಳನ್ನು ಎದುರಿಸುವ ರೀತಿಯಲ್ಲಿ ಆ ಮಕ್ಕಳನ್ನು ಬೆಳೆಸಬೇಕು ಎಂಬ ಅಶ್ವಿನಿಯ ಬಯಕೆ ಅಷ್ಟು ಸುಲಭವಾಗಿ ಈಡೇರಲಿಲ್ಲ. ಇಂತಹ ಬಡ ಮಕ್ಕಳನ್ನು ಹುಡುಕುತ್ತಾ ಇಡೀ ರಾಜ್ಯಾದ್ಯಂತ ಅಶ್ವಿನಿ ಅಂಗಡಿ ತಮ್ಮ ತಂಡದೊಂದಿಗೆ ಹುಡುಕಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಪೋಷಕರು ನಿರಾಕರಿಸಿದ್ದೂ ಉಂಟು ಮತ್ತು ಕೆಲವು ಕಡೆ ಇವರನ್ನು ತಳ್ಳಿ ಹೊರದಬ್ಬಿದ್ದೂ ಉಂಟು. ಫಸ್ಟ್ ಟೈಮು ಅವ್ರ ಹತ್ರ ಎಲ್ಲ ಕತ್ತಿನ ನಕ್ಕ ಅವ್ರ ಕೈಯಿಂದ ಕತ್ತು ಕೈ ಹಾಕ್ಸ್ಕೊಂಡು ನೂಕಿಸ್ಕೊಂಡಿದ್ದೀವಿ. ಕೆಲವೊಂದ್ಸತಿ ಬಡಗೆಗಳು ತಗೊಂಡು ಹೊಡೆಯೋಕ್ಕೂ ಬಂದಿದ್ದಾರೆ, ಯಾಕಂದ್ರೆ ನಮ್ಮ ಮಗುನ ಕರ್ಕೊಂಡು ಹೋಗ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ. ಆದರೆ ಇವಾಗಂತೂ ನನ್ನ ನಂತರ ಏನೋ ದೇವತೆ ಥರನೇ ನೋಡ್ತಿದ್ದಾರೆ. ಯಾಕೆಂದರೆ ನಮ್ಮ ಮಗುಗೊಂದು ಭವಿಷ್ಯ ಕೊಟ್ರಿ, ಹಾಗೆ ಹೀಗೆ. ಅದರಲ್ಲೂ ಹೆಣ್ಮಕ್ಳು ಪೇರೆಂಟ್ಸ್ ಅಂತೂ ತುಂಬಾ ಒಂಥರ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನಮ್ಗೆ ಅದೆಲ್ಲ ಏನೂ ಬೇಕಾಗಿಲ್ಲ. ನಮ್ಮ ಕೈಲಿ ನಮ್ಮ ಕರ್ತವ್ಯ ಒಂದು ಸಣ್ಣ, ನಾವು ಸೊಸೈಟಿಯಿಂದ ಬಹಳ ತಗೊಂಡಿದ್ದೀವಿ. ಸೊ ನಾವೇನು ಕೊಡ್ಬೋದು ಸೊಸೈಟಿಗೆ ಅಂತ ನಾವು ಯೋಚನೆ ಮಾಡ್ತಿದ್ರೆ ಸಣ್ಣ ರೂಪದಲ್ಲಿ ಇದನ್ನು ನಾವು ಕೊಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಅದರಲ್ಲಿ ನಾವು ಏನು ದೊಡ್ಡ ಉಪಕಾರ ಏನೂ ಇಲ್ಲ ನಮ್ಮದು ಅಂತ ನಾವು ಹೇಳಿ ಮಾಡ್ತೀವಿ. ಇಂದಿಗೂ ಬೇಸಿಗೆ ರಜೆಯಲ್ಲಿ ಖುದ್ದು ಅಶ್ವಿನಿ ಅಂಗಡಿ ತಮ್ಮ ತಂಡದೊಂದಿಗೆ ಹಳ್ಳಿ ಹಳ್ಳಿಗಳಲ್ಲಿ ಅಂಧ ಮಕ್ಕಳನ್ನು ಹುಡುಕುತ್ತಾ ಹೋಗುತ್ತಾರೆ. ಅಂಧ ಮಕ್ಕಳ ಪೋಷಕರಿಗೆ ಸಮಾಧಾನ ಮಾಡಿ ಅಂಧ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ಸತತವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಸಮ್ಮರಲ್ಲಿ ನಮ್ಮ ಅಶ್ವಿನಿ ಸಮ್ಮರಲ್ಲಿ ಟೀಚರ್ಸು ಒಂದಿಬ್ಬರು ಹೋಗ್ತಾರೆ, ಹಳ್ಳಿ ಹಳ್ಳಿ ಹೋಗ್ತಾರೆ. ಈ ಮಕ್ಕಳಿಗೆ ಯಾರು ಓದಿಲ್ಲ ಅವ್ರನ್ನ ತಮ್ಮ ಸ್ಕೂಲಿಗೆ ಸೇರಿಸ್ಕೊಂಡು ವಿದ್ಯಾಭ್ಯಾಸ ಕೊಟ್ಟು ಮುಂದೆ ಇದು ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಹೋದೆ. ನಾನು ಒಂದು ಸರಿ ಅಪ್ಪ ನೀವು ಬರಬೇಕು ದಯಮಾಡಿ ಅಲ್ಲಿ ಅಂತ ಒಂದು ಕಾರಲ್ಲಿ ಹೋದ್ವಿ. ಒಂದು 4 ಮಕ್ಕಳಿದ್ದರು ಮೈಸೂರಿಂದ ಆಚೆ, ಇದೇ ಮೈಸೂರಿಂದ ಆಚೆ ಒಂದು ಕೆ ಆರ್ ರೋಡಲ್ಲಿ ಇದ್ದರು ಒಂದು ಮಗು. ಆ ಮಗುಗೆ ಇಟ್ಟಿಗೆ ಗೂಡಲ್ಲಿ ಆ ಮಗು ಕಳ್ಸೋಕ್ಕೂ ಯೋಚನೆ ಮಾಡ್ತಾರೆ. ಯಾಕಂದರೆ ಅಂಧ ಮಕ್ಕಳನ್ನ ಕಳ್ಸೋಕ್ಕಿಂತ ಮುಂದೆ ನೋಡ್ತಾರೆ, ನಾವು ಚೆನ್ನಾಗಿದ್ದೀವಲ್ಲ, ನಾವು ಚೆನ್ನಾಗಿದ್ದೀವಲ್ಲ, ನಮಗೆ ವಿದ್ಯಾಭ್ಯಾಸ ಬೇಕಾಗಿಲ್ಲ ಮಕ್ಕಳಿಗೆ, ಹಾಂ ವಿದ್ಯಾಭ್ಯಾಸ ಏನಕ್ಕೆ ಬೇಕು ಮಕ್ಕಳಿಗೆ? ಆಮೇಲೆ ಎಲ್ಲ ಬಿದ್ದು ಹೋದರೆ ಮೋರಿ ಬಿದ್ದರೆ ಅದು ಕೈ ಕಾಲು ಮುರಿದ್ರೆ ಯಾರು ನೋಡ್ತಾರೆ? ನಾವೇ ಮತ್ತೆ ಆಸ್ಪತ್ರೆಗೆ ಖರ್ಚು ಮಾಡಬೇಕು. ಸುಮ್ಮನೆ ಊಟಕ್ಕೆ ಹಾಕಿದರೆ ದಿನಕ್ಕೆ 10-20 ರೂಪಾಯಿ ಬಂದೋಗ್ಬಿಡುತ್ತೆ. ಆಸ್ಪತ್ರೆಗೆ ಹೋದರೆ 1000 ರೂಪಾಯಿ ಖರ್ಚಾಗುತ್ತೆ. ಇದ್ಯಾಕೆ ಬೇಕು ಅಂತ ಹಿಂಗೆ ಯೋಚನೆ ಮಾಡ್ತಾರೆ ಅಂಧ ಮಕ್ಕಳಿಗೆ ಮಾತ್ರ. ಈ ಥರ ಯೋಚನೆ ಮಾಡಿದ್ರೆ ಅದು ಕೈ ಕೈ ಮುರಿದ ಶಕ್ತಿ ಇಲ್ಲ, ಅಚಾನಕ್ ಆಗ್ತವೆ, ಎಲ್ಲರಿಗೂ ಎಲ್ಲರಿಗೂ ಆಗಲ್ಲ ಆ ಥರ. ಆ ಥರ ಯೋಚನೆ ಮಾಡ್ತಾರೆ. ಒಂದು ಸರಿ ಹಿಂಗೆ ಬಂದಾಗ ಮೈಸೂರಿಂದ ಈಚೆ ನಿಯರ್ ಬಿಟ್ಟು ಶ್ರೀರಂಗಪಟ್ಟಣ ಹತ್ರ ಒಂದು ಊರಲ್ಲಿ ಒಂದು ಮಗು ಇದ್ದಾರೆ, ಒಳ್ಳೆ ಟ್ಯಾಲೆಂಟ್, ರೆಸ್ಟೋರೆಂಟಲ್ಲಿ ಇಡ್ಲಿ ಒಂದು ಮಗುಗೆ ಕೊಡಿಸ್ತಾ ಇದ್ವಿ ಇಡ್ಲಿ ತಿನ್ನಬೇಕಂತ. ಅಷ್ಟು ರೆಸ್ಟೋರೆಂಟಲ್ಲಿ ಹೇಳಿದ್ರು ಇಲ್ಲೊಂದು ಮಗು ಇದೆ ಸರ್, ಅದ್ಭುತ ಮಗು, ಅವರು ಸ್ಕೂಲಿಗೆ ಸೇರಿಸ್ತಾ ಇಲ್ಲ, ನೀವು ಕನ್ವಿನ್ ಮಾಡಿದರೆ ನಿಮ್ಮ ಅಶ್ವಿನೂ ಬಂದು ಹೋದರೆ ಅಲ್ಲಿ ಸೇರಿಸ್ಬೋದು ಸರ್ ಅಂತದ. ನಾವು ಒಟ್ಟಿಗೆ ಹೋದೆ ಅವ್ರ ಮನೆಗೆ ಹೋದಾಗ. ಇಷ್ಟು ಟ್ಯಾಲೆಂಟ್ ಇದೆ ಮಗು ಅಂದರೆ ಸುಮಾರೊಂದು 7 ಇರೋದು ಮಗು. ಈ ಟಿ ವಿಲಿ ಹಾಡು ಕೇಳ್ಕೊಂಡು ಹಾಡು ಆಡೋದು ಇದೆಲ್ಲ ಮಾಡ್ತದೆ. ಒಂದು ಸ್ಕೂಲಿಗೆ ಸೇರಿಸಿದ್ರಂತೆ ಮಗು ಅಚಾನಕ್ ಬಿದ್ದುಬಿಟ್ಟಿದೆ. ಬಿದ್ದ ಸರಿ ನೋಡ್ಕೊಂಡಿಲ್ಲ ಅಂತೇಳಿ ಅದೇ ಒಂದು ದೆವ್ವ ಇಟ್ಕೊಂಡು ಮನೆ ಸೇರಿಸಿ ಅವ್ರ ತಾತ ಮತ್ತು ತಂದೆ ತಾಯಿ 3 ನಮ್ಮ ಹತ್ರ ದೊಡ್ಡ ಜಗಳನೇ ಮಾಡಿಬಿಟ್ರು. ಯಾಕಂದರೆ
ಬಿದ್ದಿದ್ದು ಒಂದು ಇದಕ್ಕೆ ಯಾರೋ ಸ್ಕೂಲ್ ಸೇರಿಸಿ ಎಲ್ಲ ಮಕ್ಕಳಿಗೂ ಒಂದು ಟೀಚರ್ ಹೋಗಿಡೋಕ್ಕಾಗಲ್ಲ, ಆಟ ಆಡೋಕ್ಕೆ ಬಿಡ್ತಾರೆ, ಇದು ಮಾಡ್ತಾರೆ. ಅದಕ್ಕೆ ಮಗುನ ಚೆನ್ನಾಗಿ ಸೇರಿಸಿ ನೋಡಿ, ನಮ್ಮ ಅಶ್ವಿನಿ ಆ ಬಿದ್ದು ಎದ್ದು ಕಾಯಿಲೆ ಬಿದ್ದು ಎಷ್ಟು ಉಳಿದೋ ಉಳಿಯೋದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಅಯ್ಯಮ್ಮ ಅಷ್ಟು ಸಾಧನೆ ಮಾಡಿ ವಿದ್ಯಾಭ್ಯಾಸ ಹೊಂದಿತ್ತಂದರೆ ನೀವು ಏನು ಬೇಕಾದ್ರೆ ಆಸ್ತಿ ಆಸ್ತಿ ಇಷ್ಟಿದ್ರೂ ಸಾಲಲ್ಲ, ಆಸ್ತಿ ಇಷ್ಟಿದ್ರೂ ಸಾಲಲ್ಲ. ವಿದ್ಯೆ ಹೊಂದಿದ್ದರೆ ಎಲ್ಲಿ ಬದುಕು ಬದುಕ್ತಾರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ನಾವು ಅಂದ್ಕೊಂಡಿರ್ತೀವ ನಾವು ವಿಶ್ವಾಸದಲ್ಲಿ ಅಯ್ಯಮ್ಮ ಹೋಗಿ ಭಾಷೆ ಮಾಡಿ ಅವಾರ್ಡ್ ತೊಗೊಂಬರ್ತಾರೆ, ಇಡೀ ವರ್ಲ್ಡಲ್ಲಿ ಮೂರು ನಾಲ್ಕು ಇಂಟರ್ನ್ಯಾಷನಲ್ ಅವಾರ್ಡ್ ತರ್ತಾರೆ, ಸ್ಟೇಟ್ ಅವಾರ್ಡ್ ತರ್ತಾರೆ. ನಾವು ಅಂದ್ಕೊಂಡಿರಲಿಲ್ಲ, ನಮ್ಮ ಕರ್ತವ್ಯ, ತಂದೆ ತಾಯಿ ಕರ್ತವ್ಯ. ನಾವು ಮಕ್ಕಳಿಗೆ ಎಷ್ಟು ನಾರ್ಮಲ್ ಮಕ್ಕಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅವ್ರಿಗೂ ಅಷ್ಟೇ ಪ್ರಾಮುಖ್ಯ ಕೊಡಬೇಕು, ಅವ್ರಿಗೆ ವಿದ್ಯೆ ಕಲಿಸಿ ಅಂತಲೇ ನಾನು ನನ್ನ ಸಲಹೆ ಕೊಡ್ತೀನಿ ಸರ್. ನಿರಂತರ ಪರಿಶ್ರಮದಿಂದ ಬೆಳೆಸಿರುವ ಈ ಸಂಸ್ಥೆ ಇಂದು 30 ಅಂಧ ಮಕ್ಕಳನ್ನು ಒಳಗೊಂಡಿದೆ. ಈ ಮಕ್ಕಳ ಪೋಷಕರು ಸಹ ಯಾವುದೇ ಚಿಂತೆ ಇಲ್ಲದೆ ತಮ್ಮ ಮಕ್ಕಳನ್ನು ಧೈರ್ಯವಾಗಿ ಇಲ್ಲಿ ಬಿಟ್ಟಿದ್ದಾರೆ. ಸಾಮಾನ್ಯ ಮಕ್ಕಳ ಪಠ್ಯಕ್ರಮವನ್ನೇ ಈ ಅಂಧ ಮಕ್ಕಳಿಗೂ ಬೋಧಿಸುತ್ತಾ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುತ್ತಿರುವುದು ಈ ಸಂಸ್ಥೆಯ ವಿಶೇಷವಾಗಿದೆ. ಫಸ್ಟು ಕಂಪ್ಯೂಟರ್ ಹೆಂಗೆ ಕೊಡ್ತೀವಿ ಅಂದರೆ ಫಸ್ಟ್ ಆಟ ಆಡೋದೊಂದು ಲ್ಯಾಪ್ಟಾಪ್ ಇದೆ ಅಂದರೆ ಸಣ್ಣ ಏನೋ ಅವ್ರು ಏನು ಪ್ರೆಸ್ ಮಾಡ್ರು ಅದು ಹೇಳುತ್ತೆ ಆ ಥರದ್ದೆಲ್ಲ ಒಂದು. ಅಂದರೆ ನಮ್ಮದು ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಇದೆ ಸರ್, NVDA ನಾನ್ ವಿಜುವಲ್ ಡಿಜಿಟಲ್ ಆಕ್ಸೆಸ್ ಅಂತೇಳಿ ಒಂದು ಒಂದು ಇದಿದೆ. ಆ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಏನಂತಂದರೆ ಹೇಳುತ್ತೆ, ಇವಾಗ ನಾವು ಎ ಅಂತ ಪ್ರೆಸ್ ಮಾಡಿದ್ರೆ ಎ ಅಂತ ಹೇಳುತ್ತೆ, ಬಿ ಪ್ರೆಸ್ ಮಾಡಿದ್ರೆ ಬಿ ಅಂತ ಹೇಳುತ್ತೆ. ಅಕಸ್ಮಾತ್ ನಾವು ಏನಾದರೂ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು ಎ ಒಟ್ಟಾರೆ ಆ ಮಾನಿಟರ್ ಮೇಲೆ ಏನೆಲ್ಲ ಡಿಸಪಿಯರ್ ಆಗುತ್ತಲ್ಲ ಅದನ್ನೆಲ್ಲ ಹೇಳ್ತಾ ಹೋಗುತ್ತೆ. ಆಮೇಲೆ ಫಸ್ಟು ನಮ್ಮ ಮಕ್ಕಳಿಗೆ ಆಟದ ಮೂಲಕ ಪಾಠ ಕಲಿಸ್ತೀವಿ. ಅಂದರೆ ಮಕ್ಕಳಿಗೆ ಟೈಪಿಂಗ್ ಹೇಳ್ಕೊಡೋದು, ಆಮೇಲೆ ಅದರಲ್ಲಿ ಏನೋ ಟೈಪಿಂಗ್ ಒಂಥರ ಬೇರೆ ಬೇರೆ ಸೌಂಡ್ ಬರುತ್ತೆ, ಆ ಸೌಂಡ್ ಮೂಲಕನೂ ಈ ಥರ ಎಳೆಯ ವಯಸ್ಸಿಗೆ ಮಕ್ಕಳಿಗೆ ಫಸ್ಟ್ ನಾನು ಇಂಪ್ರೂವ್ ಮಾಡಿದ್ರೆ ಟೈಪಿಂಗ್. ಯಾಕಂದರೆ ಎಕ್ಸಾಮ್ ಬರೆಯೋದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಟೈಪಿಂಗ್. ಅದಾದಮೇಲೆ ಫೈಲ್ಗಳನ್ನ ಹೆಂಗೆ ಸೇವ್ ಮಾಡೋದು, ಮತ್ತು ಯಾವ ರೀತಿ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ನಾವು ಹೇಳ್ಕೊಡ್ತೀವಿ ಸರ್. ಅಂಧ ಮಕ್ಕಳಿಗೆ ಬ್ರೈಲ್ ಲಿಪಿಗಳಿಂದ ಪಠ್ಯ ಪುಸ್ತಕದ ವಿಷಯಗಳನ್ನು ಕಲಿಸಬಹುದು. ಆದರೆ ಸೈನ್ಸ್ ವಿಷಯಕ್ಕೆ ಬಂದಾಗ ಹೇಗೆ ಪಾಠ ಮಾಡುವುದು ಅನ್ನೋ ಪ್ರಶ್ನೆ ಎದುರಾಗುತ್ತದೆ. ಇದಕ್ಕೆ ತಕ್ಕಂತೆ ಅಂಧ ಮಕ್ಕಳ ಅನುಭವಕ್ಕೆ ಬರುವಂತೆ ಮಾಡೆಲ್ಗಳನ್ನು ತಂದು ಈ ಮಕ್ಕಳಿಗೆ ಹೃದಯ, ಕಿಡ್ನಿ, ಮೆದುಳು ಇತ್ಯಾದಿಗಳ ಆಕಾರಗಳನ್ನು ತೋರಿಸಿ ಅವುಗಳ ಅರಿವನ್ನು ಮೂಡಿಸಿದ್ದಾರೆ. ನನಗೆ ಮಕ್ಕಳಿಗೆ ಸೈನ್ಸ್ ಕೇಳಿಕೊಡ್ಬೇಕಾದ್ರೆ ತುಂಬ ಟೆನ್ಷನ್ ಆಗ್ತಿತ್ತು. ಮಕ್ಕಳು ಹೇಗೆ ಕಲಿತಾರೆ, ಸೈನ್ಸಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಅದನ್ನು ನೋಡಿಕೊಂಡು ಮಾಡಬೇಕು, ಅಂಡರ್ಸ್ಟ್ಯಾಂಡ್ ಮಾಡುವ ಕೆಪಾಸಿಟಿ ಬೇರೆ. ಆದರೆ ಓರಲಲ್ಲಿ ಸೋಷಲ್ ಬೇರೆ ಸಬ್ಜೆಕ್ಟ್ ಆದರೆ ಹೇಳ್ಬೋದು, ಸೈನ್ಸ್ ಹಾಗೆಲ್ಲ ಅದನ್ನು ನೋಡಿ ಕಲಿಬೇಕು ಎಕ್ಸ್ಪೆರಿಮೆಂಟ್ ಎಲ್ಲ. ಆದರೆ ಮಕ್ಕಳು ತುಂಬ ಚೆನ್ನಾಗಿ ಪಿಕಪ್ ಮಾಡಿದರು. ಅದಕ್ಕೆ ಸರಿಯಾಗಿ ಗಿಫ್ಟೆಡ್ ಮತ್ತು ವಿವಿಧ ಕೋಆಪರೇಟೆಡ್ ಅಂತ ಇನ್ಸ್ಟಿಟ್ಯೂಟ್ನವರು ಮಕ್ಕಳಿಗೆ ಈ ಸೈನ್ಸಲ್ಲಿ ಅರ್ಥ ಆಗಲಿಕ್ಕೆ ಈ ಹಾರ್ಟಿದ್ದು ಆಮೇಲೆ ಬ್ರೈನ್ ಇದ್ದು ಲಂಗ್ಸ್ ಇದ್ದು ಎಲ್ಲ ಬಟ್ಟೆಗಳಲ್ಲಿ ಮತ್ತು ಪೇಪರ್ಸ್ಗಳಲ್ಲಿ ವ್ಯಾಕ್ಸಲ್ಲಿ ಎಲ್ಲ ಮಾಡ್ಕೊಂಡು ಬಂದು ಕಿಡ್ನೀಸ್ ಎಲ್ಲ ಮಾಡ್ಕೊಂಡು ಬಂದು ಮಕ್ಕಳಿಗೆ ಅದನ್ನು ಮುಟ್ಟಿ ನೋಡುವ ಹಾಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಸೈನ್ಸ್ ಸಬ್ಜೆಕ್ಟ್ ತುಂಬ ಈಸಿ ಆಗಿತ್ತು ಮಕ್ಕಳಿಗೆ. ತುಂಬ ಚೆನ್ನಾಗಿ ವರ್ಡ್ಸನ್ನೆಲ್ಲ ಪಿಕಪ್ ಮಾಡಿದರು ಮಕ್ಕಳು, ನಾನು ಎಣಿಸಲೇ ಇಲ್ಲ ಅಷ್ಟು ಚೆನ್ನಾಗಿ ಪಿಕಪ್ ಮಾಡಿದ್ದಾರೆ ಮಕ್ಕಳು. ಮ್ಯಾಥ್ಸು, ಸೈನ್ಸು, ಸೋಷಲ್, ಇಂಗ್ಲೀಷ್, ಹಿಂದಿ, ಕನ್ನಡ, ಆ ಆರು ಸಬ್ಜೆಕ್ಟ್ ಏನೆಲ್ಲ ಇರುತ್ತಲ್ಲ ಅದೇ ಇರುತ್ತೆ. ಟೆಕ್ಸ್ಟ್ ಬುಕ್ಕು ಕೂಡ ನಾವು ಅದನ್ನೇ ಫಾಲೋ ಮಾಡ್ತೀವಿ. ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಅಂದರೆ ಅವರು ನಾವು ಬ್ರೈಲ್ ಟೆಕ್ಸ್ಟ್ ಬುಕ್ಸನ್ನು ನಾವು ರೆಫರ್ ಮಾಡ್ತೀವಿ, ಅವರು ನಾರ್ಮಲ್ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ತಾರೆ, ಅದೇ ಈಗ ಪ್ರಿಂಟೆಡ್ ಬುಕ್ನ ರೆಫರ್ ಮಾಡ್ತಾರೆ. ಸೊ ಅದೊಂದು ಬಿಟ್ಟರೆ ಇನ್ನೆಲ್ಲ ಸಿಲೆಬಸ್ ಪಾಠ ಎಲ್ಲ ಒಂದೇ ರೀತಿ. ಆದರೆ ನಮಗೆ ಟೀಚಿಂಗ್ ಮೆಥಡ್ ಅವ್ರಿಗೂ ಟೀಚಿಂಗ್ ಮೆಥಡ್ ಬೇರೆ. ಅವರೇನೋ ಬುಕ್ಕಲ್ಲಿ ತೋರಿಸ್ಬಿಟ್ಟು, ನೋಡಪ್ಪ ಇದು ಕಿಡ್ನಿ, ನೋಡಪ್ಪ ಇದು ಲಿವರ್, ನೋಡಪ್ಪ ಇದು ಲಾರ್ಜ್ ಇಂಟೆಸ್ಟೈನ್, ಇದು ಲಾರ್ಜ್ ಸ್ಮಾಲ್ ಇಂಟೆಸ್ಟೈನ್ ಅಂತ ತೋರಿಸ್ತಾ ಹೋಗ್ತಾರೆ. ನಾವು ಹಂಗಲ್ಲ, ಪ್ರತಿಯೊಂದನ್ನು ಮುಟ್ಟಿ 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 ತೋರಿಸ್ಬೇಕು. ಆಮೇಲೆ ಯಾವ್ಯಾವ ಪ್ಲ್ಯಾಂಟ್ ಹೆಂಗೆಂಗಿರುತ್ತೆ, ರೂಟ್ಸ್, ಸ್ಟೆಮ್, ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್ ಅಂತ ಸುಮ್ಮನೆ ಹೇಳ್ಬಿಟ್ರಾಗಲ್ಲ, ಪ್ರತಿ ಎಲ್ಲಾನು ಸ್ಪರ್ಶ ಜ್ಞಾನದಿಂದನೇ ಆ ಮಕ್ಕಳಿಗೆ ಹೇಳ್ಕೊಡುವಂಥ ಪ್ರಯತ್ನ ಮಾಡಿ. ಬಟ್ ಸಿಲೆಬಸ್ ಮಾತ್ರ ಎಲ್ಲ ಚೇಂಜ್. ಆಮೇಲೆ ಏನಾಗುತ್ತೆ, 8th, 9th, 10th ಬಂದಾಗ ಮ್ಯಾಥ್ಸು, ಸೈನ್ಸ್ ಇವ್ರಿಗೆ ತೊಗೊಳಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಅಂತ ಎರಡು ಸಬ್ಜೆಕ್ಟ್ಸ್ ಆ್ಯಡ್ ಮಾಡ್ತಾರೆ. ಅದಕ್ಕೆ ನಾನೇನು ಹೇಳೋದಂದರೆ ಬೇಡ, ಮ್ಯಾಥ್ಸು ಸೈನ್ಸೇ ತೊಗೋಬೇಕು ಮಕ್ಕಳು, ನಮ್ಮ ಮಕ್ಕಳು ಅದರಲ್ಲೇ ಅಚೀವ್ ಮಾಡಬೇಕು ಅನ್ನೋದೇ ನನಗೆ ಆಸೆ. ಅಶ್ವಿನಿ ಅಂಗಡಿ ಟ್ರಸ್ಟ್ ಅಂಧ ಮಕ್ಕಳ ಉಚಿತ ಶಾಲೆ ಬೆಳಕು ಅಕಾಡೆಮಿಯ ಮುಂದಿನ ಯೋಜನೆಗಳೇನು, ಈ ಸಮಾಜಕ್ಕೆ ಮತ್ತೆ ಏನೆಲ್ಲ ಮಾಡುವ ಚಿಂತನೆಯಲ್ಲಿದ್ದಾರೆ,
ಈ ಎಲ್ಲ ಮಾಹಿತಿಯನ್ನು ತಿಳಿಯೋಣ ಮತ್ತೊಂದು ವಿರಾಮದ ನಂತರ. ವಿರಾಮದ ನಂತರ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಂಧ ಮಕ್ಕಳ ಉದ್ಧಾರಕ್ಕಾಗಿ ಈ ಸಂಸ್ಥೆ ಏನೆಲ್ಲ ಆಯೋಜನೆಗಳನ್ನು ರೂಪಿಸಿದೆ ಬನ್ನಿ ತಿಳಿಯೋಣ. ಪ್ರಾರಂಭದಲ್ಲಿ 9 ಮಕ್ಕಳಿಂದ ಶುರುವಾದ ಬೆಳಕು ಅಕಾಡೆಮಿ ಇಂದು 30 ಅಂಧ ಮಕ್ಕಳನ್ನು ಹೊಂದಿದೆ. ಜೊತೆಗೆ ಇಲ್ಲಿಂದ ತೇರ್ಗಡೆಯಾದ ವಿದ್ಯಾರ್ಥಿಗಳು ಸಹ ಈ ಸಂಸ್ಥೆಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಸದ್ಯ ಈ ಸಂಸ್ಥೆ ಇರುವ ಸ್ಥಳ ಪರಿಚಯ ಹೀಗಿದೆ. ನಂಬರ್ 3 ಫಸ್ಟ್ ಕ್ರಾಸ್ ಶ್ರೀನಿಧಿ ಲೇಔಟ್, ಸೆಕೆಂಡ್ ಫೇಸ್ ಕಡಬಗೆರೆ ಪೋಸ್ಟ್, ಮಾಗಡಿ ರಸ್ತೆ, ಬೆಂಗಳೂರು 562130. ಈ ವಿಳಾಸದಲ್ಲಿರುವ ಬೆಳಕು ಅಕಾಡೆಮಿ ಒಂದು ಬಾಡಿಗೆ ಕಟ್ಟಡದಲ್ಲಿ ತನ್ನ ಕಾರ್ಯವೈಖರಿಯನ್ನು ರೂಪಿಸಿಕೊಂಡು ಬಂದಿದೆ. ಈ ಸಂಸ್ಥೆಯ ಮುಂದಿನ ಗುರಿ ತನ್ನದೇ ಆದ ಒಂದು ಸ್ವಂತ ಕಟ್ಟಡವನ್ನು ನಿರ್ಮಿಸುವುದಾಗಿದೆ. ಅಲ್ಲದೆ ಅಲ್ಲಿ 100 ಮಕ್ಕಳಿಗೂ ಮೀರಿ ಉಚಿತ ವಸತಿ ಸೌಕರ್ಯವನ್ನು ಅಂಧ ಮಕ್ಕಳಿಗೆ ನೀಡುವ ಮಹದಾಶಯವನ್ನು ಹೊಂದಿದೆ. ಕಷ್ಟಪಟ್ಟು ಪಡ್ತಿರುವಂಥ ಒಬ್ಬ ಮೇಡಮ್ಗೆ, ಅಶ್ವಿನಿ ಅಂಗಡಿ ಮೇಡಮ್ಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಆ ರೀತಿ ಸಹಾಯ ಮಾಡ್ಬೋದು. ಈಗ ನಾವು ಇರುವಂಥ ಒಂದು ಜಾಗ ತುಂಬ ಸಣ್ಣದಾಗಿರೋದ್ರಿಂದ ಇನ್ನೂ ಹೆಚ್ಚಿಗೆ ಒಂದು 100 ಜನ ಹುಡುಗರನ್ನ ಅಡ್ಮಿಟ್ ಮಾಡಬೇಕು ಅಂತ ಸರ್ವೆ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ. ಅವ್ರು ನಾವು ಬಂದು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಬೇಕಾಗಿರೋಂಥ ಒಂದು ಅಕಾಮಿಡೇಷನ್ ಆಗಲೇಬೇಕು. ಅದಕ್ಕಾಗಿ ನಾವು ಒಂದು ಲ್ಯಾಂಡ್ ನೋಡ್ತಾ ಇದ್ದೀವಿ. ನಮ್ಮದೇ ಆದಂಥ ಒಂದು ಶಾಲೆ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಮಾಡಿ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಅನುಕೂಲ ಎಲ್ಲ ರೀತಿಯಲ್ಲೂ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಮಾಡ್ತಾ ಇದ್ವಿ. ಪಬ್ಲಿಕ್ ಅವರು ಸುಮಾರು ಜನ ನಮಗೆಲ್ಲ ಡೊನೇಷನ್ಸ್ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಡೊನೇಷನ್ಸ್ ಬಂದು ನಮ್ಮ ಒಂದು ಸಂಸ್ಥೆ ನಮ್ಮದೇ ಆದಂಥ ಒಂದು ಬಿಲ್ಡಿಂಗಲ್ಲಿ ನಾವು ಇರೋ ರೀತಿ ಆಯಿತು ಅಂದರೆ ನಮಗೆ ಈ ಇನ್ನೂ ಹೆಚ್ಚಿನ ಜನ ಅಂದರಿಗೆ ಆಗಲಿ ಡಿಸೇಬಲ್ಡ್ ಪರ್ಸನ್ಸ್ಗೆ ಸೇವೆ ಮೇಡಮ್ ಅವರು ಮಾಡ್ತಾರೆ. ಅವರು ಮಾಡುವಂಥ ಒಂದು ಶಕ್ತಿ ಪಬ್ಲಿಕ್ ಅವ್ರು ಕೊಡಬೇಕೇ ಹೊರತು ತಾವೆಲ್ಲ ಒಂದು ಸಾರ್ವಜನಿಕರು ಸಹಕಾರ ಮಾಡಬೇಕು ಅಂತ ಒಂದು ಕೋರಿಕೆ. ಎಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿದ್ದರೂ ಸಹ ಇಂದಿಗೂ ಯಾವುದೇ ಆಡಂಬರ ಜೀವನವನ್ನು ನಡೆಸದೆ ಸಾಮಾನ್ಯರಂತೆ ತಮ್ಮ ದಿನವನ್ನು ಕಳೆಯುತ್ತಿರುವ ಅಶ್ವಿನಿ ಅಂಗಡಿ ಸಾಕಷ್ಟು ಯುವ ಉತ್ಸಾಹಿಗಳಿಗೆ ಮಾದರಿಯಾಗಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಮಕ್ಕಳನ್ನು ಶಾಲೆಗೆ ರೆಡಿ ಮಾಡಿ ಅವರೊಂದಿಗೆ ಊಟ ಮಾಡುತ್ತಾ ಆಟವಾಡುತ್ತಾ ಶಾಲೆಯ ನಂತರ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಳುತ್ತಾರೆ. ಅವರೊಟ್ಟಿಗೆ ಮಲಗುತ್ತಾ ಇಡೀ ದಿನ ಅಂಧ ಮಕ್ಕಳೊಂದಿಗೆ ಇರುವ ಅಶ್ವಿನಿ ಅಂಗಡಿ ಈ ಮಕ್ಕಳಲ್ಲಿಯೇ ತನ್ನ ನೆಮ್ಮದಿಯ ಬದುಕನ್ನು ಕಂಡಿದ್ದಾರೆ. ನಾನಿವತ್ತು ಏನು ಸ್ಕೂಲ್ ಮಾಡ್ತಿದ್ದೀನಿ ಅಂತಂದರೆ ನನಗೇನು ದೊಡ್ಡ ಪೊಸಿಷನ್ ಬೇಕು ಅಥವಾ ಏನೋ ಅಯ್ಯೋ ನಾನು ಅಶ್ವಿನಿ ಅಂಗಡಿ ತಲೆ ಮೇಲೆ ಇರಿಸ್ಕೊಂಡು ಕೂತ್ಕೋಬೇಕು, ಒಬ್ಬ ಸೆಲೆಬ್ರಿಟಿ ಥರ ನೋಡಬೇಕು ಅನ್ನೋದು ನನಗೇನೂ ಇಲ್ಲ. ಖಂಡಿತವಾಗ್ಲೂ ಅದು ಯಾವುದೂ ಇಲ್ಲ. ಇವತ್ತಿಗೂ ನಾನು BMTC ಬಸ್ಸಲ್ಲೇ ಓಡಾಡ್ತೀನಿ. ಎಲ್ಲರೂ ಅಂತಾರೆ ಕಾರ್ ತೊಗೋಬಾರ್ದ, AC ಕಾರಲ್ಲಿ ಕೂತ್ಕೋಬಾರ್ದು. ನನಗಿನ್ನೂ ಅಷ್ಟೊಂದು ಅಗತ್ಯ ಇಲ್ಲ, ನನಗಿನ್ನೂ ಬೇಕಾಗಿಲ್ಲ. ನಾನು ಇವಾಗ ಸಾಮಾನ್ಯರಿಗೆ ನಾನು ಬೇಕಾದವಳು ಅಂದರೆ ಸಾಮಾನ್ಯರ ರೀತಿಯಲ್ಲಿ ಬೆಳಿಬೇಕು. ನಾನು ಟಿಪ್ ಟಾಪ್ ಆಗಿ ಹೋದರೆ, ಹಂಗೆ ಹಿಂಗೆ ಮಾಡ್ಕೊಂಡು ಹೋದರೆ ಅಥವಾ ಕಾರಲ್ಲಿ ಕೂತ್ಕೊಂಡ್ರೆ ಯಾವಾಗ ನನಗೆ ಸಾಮಾನ್ಯ ಜನರು ಪರಿಚಯ ಆಗೋದಿಲ್ಲ ಸರ್. ಅವ್ರು ಯಾವಾಗೋ ದೂರ ನಿಂತ್ಕೊಂಡು ಕೈ ಮುಗಿತಾರೆ. ನನಗೆ ಬೇಕಾಗಿಲ್ಲ. ನನಗೆ ತೀರಾ ಕೀಳಮಟ್ಟದಲ್ಲಿರುವಂಥ ಜನ ನನ್ನನ್ನು ಬಂದು ಹಬ್ಕೋಬೇಕು, ಅದು ನನಗೆ ರಿಯಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು. ಹಂಗಾಗಿ ನಾನು ಯಾವತ್ತೂ ಜನರಿಂದ, ಸೊಸೈಟಿಯಿಂದ, ನನ್ನ ಮೇಲಿನ ಭಾವದಿಂದ ನೋಡೋಕೆ ಜನ ನನ್ನನ್ನು ನೋಡಲಿ ಅನ್ನೋದನ್ನು ನಾನು ಯಾವತ್ತೂ ಬಯಸೋದಿಲ್ಲ. ಇನ್ನೊಬ್ರು ಯಾರು ನಿನಗೆ ಯಾರು ಗೌರವ ಕೊಡೋದು? ನನಗೆ ಗೌರವ ಬೇಕಾಗಿಲ್ಲ ಸರ್. ಯಾರಿಗೆ ಬೇಕಾಗಿದೆ ಗೌರವ? ಅವ್ರು ಕೈ ಮುಗಿದು ನನಗೆ ಅಯ್ಯೋ ಮೇಡಮ್ ಮೇಡಮ್ ಅಂತ ಬಿದ್ದರೆ ನನಗೆ ಅದರಿಂದ ನನಗೇನು ಬರಲ್ಲ. ಅವ್ರ ಸೇವೆ ನಾನು ಮಾಡ್ತೀನಿ ಅಂದರೆ ನನಗೆ ಅದರಲ್ಲಿ ನನಗೆ ಆತ್ಮತೃಪ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಿರೋದು. ನಮ್ಮ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವರು ಬೆಳಿಗ್ಗೆ 4:30 ರಾತ್ರಿ 11:30 ತನಕ ಮಕ್ಕಳೊಟ್ಟಿಗೆ ಎದ್ದು ಬಿಡ್ತಾರೆ. ಯಾರಿಗೂ ಅವರ ಹಾಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬೆಳಿಗ್ಗೆ 4:30 ಎದ್ದು ಮಕ್ಕಳನ್ನು ಬ್ರಷ್ ಮಾಡಿಸಿ, ಎಕ್ಸಸೈಸ್ ಮಾಡಿಸಿ, ಪ್ರೇಯರ್ ಮಾಡಿಸಿ, ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿದ್ದಾರಾ ಅಂತ ಚೆಕ್ ಮಾಡಿ ಟಿಫಿನ್ ಮಾಡುವ ತನಕ ಅವರೊಟ್ಟಿಗೆ ಇರ್ತಾರೆ. ಟಿಫಿನ್ ಮಾಡ್ಕೊಂಡ ಮೇಲೆ 9:00 ಸ್ಕೂಲ್ ಸ್ಟಾರ್ಟ್ ಆಗ್ತದೆ. 9 to 4:30 ಕ್ಲಾಸ್ ತಗೊಳ್ತಾರೆ ಮಕ್ಕಳಿಗೆ.
ಅವರ ಸಬ್ಜೆಕ್ಟ್ ಎಲ್ಲ ಇಂಗ್ಲೀಷ್ ಕಂಪ್ಯೂಟರ್ಸ್ ಎಲ್ಲ ತಗೊಳ್ತಾರೆ 4:30 ಆದಮೇಲೆ ನಾವೆಲ್ಲ ಮನೆಗೆ ಹೋಗ್ತೇವೆ ಆದರೆ ಅವರು ಮತ್ತೆ ಪುನಃ ಮಕ್ಕಳೊಟ್ಟಿಗೆ ಇರ್ತಾರೆ 6-7 ಪ್ರೇಯರ್ ಮಾಡಿಸ್ತಾರೆ ರಾತ್ರಿ ಊಟ ಮಾಡಿದ್ಮೇಲೆ 11:00 ತನಕ ಮಕ್ಕಳೊಟ್ಟಿಗೆ ಟೈಮ್ ಪಾಸ್ ಮಾಡಿಕೊಂಡು ಅವರಿಗೆ ಹೋಮ್ವರ್ಕ್ ಮಾಡಿಸಿ ಓದಿಸಿ ಅವರೆಲ್ಲ ಮಲ್ಕೊಂಡ್ರ ಅಂತ ನೋಡಿ ಆಮೇಲೆ ತಾನು ಹೋಗಿ ಮಲ್ಕೊಳ್ತಾರೆ ಇದು ಅವರದ್ದು ಬೆಳಗ್ಗೆಯಿಂದ ನೈಟ್ ತನಕ ಡೈಲಿ ಅವರದ್ದು ಇದೇ ಪ್ರೋಗ್ರಾಮ್ ಜನಪ್ರಿಯದಲ್ಲಿ 20 ವರ್ಷದಿಂದ ವಾಸ ಮಾಡಿದ್ದೇನೆ ಸುಮಾರ ಸ್ಕೂಲ್ ನಾನು ನಾರ್ತ್ ಕರ್ನಾಟಕದವಳು ಆಕ್ಚುಲಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಹುಬ್ಳಿ ಧಾರವಾಡ ಆ ಕಡೆ ಬಟ್ ಇಲ್ಲಿ ಬಂದು ಸೆಟ್ಲ್ ಆಗಿ 28 ಇಯರ್ಸಿಂದ ಇಲ್ಲೇ ಇದ್ದೀನಿ ಸೊ ಸುಮಾರ್ ಸ್ಕೂಲ್ನಲ್ಲಿ ಆ್ಯಸ್ ಅ ಪ್ರಿನ್ಸಿಪಾಲ್ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡಿದ್ದೀನಿ ಬಟ್ ಯಾವ ಸ್ಕೂಲ್ ಮಾಡಿದರೂ ಕೂಡ ನಾನು ಸುಮಾರು 1 ವರ್ಷ ಏನೋ ಗ್ಯಾಪ್ ಕೊಟ್ಟಿರ್ಬೋದು ನನ್ನ ಹಸ್ಬೆಂಡ್ ಎಕ್ಸ್ಪೈರ್ಡ್ ಆದಮೇಲೆ ಸೊ ನನಗೆ ತುಂಬ ಡೆಸ್ಪ್ರೇಟ್ ಆದೆ ಸೊ ನನಗೆ ಯಾರೋ ಹೇಳಿದ್ರು ಇಲ್ಲೊಂದು ಸ್ಕೂಲ್ ಇದೆ ನೀವು ಹೋಗಿ ನೋಡಿ ಅಂಥೇಳಿ ನೋಡಿದ ತಕ್ಷಣ ಫಸ್ಟು ನಾನು ಮಾತಾಡಿದ್ದೆ ಮೇಡಮ್ ಜೊತೆ ಅಶ್ವಿನಿ ಮೇಡಮ್ ಜೊತೆ ಮಾತಾಡಿದಾಗ ನನ್ನ ಕಾನ್ಫಿಡೆನ್ಸ್ ಲೆವೆಲು ಇನ್ಕ್ರೀಸ್ ಆಯಿತು ಸೊ ಯಾವ ನಾನು ಈ ಬ್ಲೈಂಡ್ ಸ್ಕೂಲು ಅಂದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಆದರೆ ವಿಜುವಲಿ ಇಂಪೇರ್ಡ್ ಸ್ಕೂಲ್ನಲ್ಲಿ ನಾನು ಮಾಡೇ ಇರಲಿಲ್ಲ ಆದರೆ ಯಾವಾಗ ನಾನು ಬೇರೆ ಸ್ಕೂಲ್ನಲ್ಲಿ ಮಾಡಿ ಸುಮಾರು ಲ್ಯಾಕ್ಸ್ ಟುಗೆದರ್ ಸ್ಟೂಡೆಂಟ್ಸ್ ಇವಾಗ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಿ ಹೊರಗಡೆ ಬಂದಿದ್ದಾರೆ ಅವ್ರನ್ನೆಲ್ಲ ನೋಡಿದಾಗ ಅನ್ನಿಸ್ತಿತ್ತು ಅಯ್ಯೋ ನಾವು ಏನು ಸಾಧಿಸಿದ್ದೀನಿ ಲೈಫ್ನಲ್ಲಿ ಅನ್ನಿಸ್ತಿತ್ತು ಬಟ್ ಇವಾಗ ನಾನು ಇಲ್ಲಿ ಬಂದ ಮೇಲೆ ನನಗೆ ಅನ್ನಿಸ್ತಾ ಇದೆ ನಾನು ತುಂಬ ಇಷ್ಟು ವರ್ಷ ಮಾಡಿದ್ದಕ್ಕಿಂತ ಇಲ್ಲಿ ಗಳಿಸಿದ್ದು ತುಂಬ ಇದೆ ಮೇಡಮ್ ಅವ್ರ ಲೆವೆಲ್ ಕಾನ್ಫಿಡೆನ್ಸು ನನ್ನನ್ನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗಿದ್ದೆ ಅಂದರೆ ನಾವು ಏನಾದರೂ ಸಾಧಿಸಬಲ್ಲೆ ಎಂಬುದು ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಈ ಮಕ್ಕಳಲ್ಲಿರೋ ಪ್ರೀತಿ ವಿಶ್ವಾಸ ನಂಬಿಕೆ ನಾನು ಎಲ್ಲಿ ಹೋದರೂ ನನಗೆ ಅನ್ನಿಸ್ತಿತ್ತು ಯಾವ ಮಕ್ಕಳು ನಮ್ಮನ್ನು ಮರ್ತು ಬಿಡ್ತಾರಾ ಅಂತೇಳಿ ಬಟ್ ಈ ಮಕ್ಕಳಲ್ಲಿ ನಾನು ಬರ್ತಾ ಇರೋ ನನ್ನ ಹೆಜ್ಜೆ ಶಬ್ದದಿಂದ ಓಡಿ ಬರೋದು ಆ ಪ್ರೀತಿ ನಾವು ಕಳ್ಕೊಂಡದ್ದು ಮತ್ತೆ ಸಿಗ್ತಾ ಇದೆ ಸೊ ನಾನು ಮಾಡ್ತಾ ಇರೋದು ಇದೊಂದು ಒಳ್ಳೆ ಸೇವೆ ಅನ್ನೋಕ್ಕಿಂತ ನಾನು ಒಳ್ಳೇದು ಕಲಿತಾ ಇದ್ದೀನಿ ಇಲ್ಲಿ ಮಕ್ಕಳಿಂದ ನಾನು ತುಂಬ ಕಲ್ತಿದ್ದೀನಿ ಇಲ್ಲಿ ಅವರಲ್ಲಿ ವಿಜುವಲಿ ಇಂಪೇರ್ಡ್ ಇದ್ದಾರಂತ ನಾವು ಹೇಳಬೇಕಷ್ಟೇ ಹೊರತು ಅವರಲ್ಲಿ ಯಾವ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಇದೆ ಎರಡನೇದು ನಮ್ಮ ಅಶ್ವಿನಿ ಮೇಡಮ್ನವ್ರು ನೋಡಿ ನನಗೆ ಅನ್ನಿಸ್ತು ಅಯ್ಯೋ ನಾವು ಇನ್ನೂ ಏನಾದರೂ ನಾವು ಮಾಡಬಲ್ಲೆ ಅವರು ಏನೂ ಇಲ್ಲ ಅಂತ ಅಂದ್ಕೊಂಡು ಹಾಗೆ ನಡೀತಾ ಇಲ್ಲ ಅವರು ಎಲ್ಲ ನನ್ನಲ್ಲಿ ಇದೆ ಎಂಬ ಕಾನ್ಫಿಡೆನ್ಸು ನನ್ನನ್ನು ಯಾವ ಮಟ್ಟಕ್ಕೆ ತೊಗೊಂಡೋಗಿದೆ ಅಂದರೆ ನಾನು ಅವ್ರ ಥರ ಮಾಡಬೇಕು ಸಮಾಜದಲ್ಲಿ ಮುಂದೆ ಬರಬೇಕು ಎಂಬುದು ನನ್ನ ಜೀವನ ನಾನು ಬೆಳೆಸಬಲ್ಲೆ ನಾನು ಡೆಸ್ಪ್ರೇಟಾಗಿ ಹಿಂದೆ ಉಳ್ಕೊಳ್ಳೋಕ್ಕಿಂತ ನನ್ನ ಜೀವನ ನಾನು ಬೆಳೆಸಬಲ್ಲೆ ಎಂಬ ಅನಿಸ್ತು ಯಾವಾಗಲೂ ನಾನು ಯಾರ ಮೇಲೂ ಡಿಪೆಂಡ್ ಆಗಿದ್ದೀನ ಅನ್ನಿಸ್ತಿತ್ತು ಇವ್ರನ್ನ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನಾವು ಡಿಪೆಂಡೆಂಟ್ ಅಲ್ಲ ನಂದನ್ನು ಸಾಧಿಸಬಲ್ಲೆ ಎಂಬುದು ನನಗೆ ನಂಬಿಕೆ ಇದರಲ್ಲೇ ಬಂತು ವಿದ್ಯಾಭ್ಯಾಸ ಕಲ್ತ್ಕೊಂಡ್ರೆ 4 ಅಕ್ಷರ ಕಲ್ತ್ಕೊಂಡ್ರೆ ಅವಳು 4 ಜನ ಎಲ್ಲಾದರೂ ಒಂದು ಜಾಬ್ ಮಾಡ್ಬೋದು ಏನೋ ಒಂದು ಮಾಡ್ಬೋದಲ್ವಾ ನಾವು ಮನೇಲಿ ಇಟ್ಕೊಂಡು ಏನು ಮಾಡ್ತೀವಿ ಅಂಥೇಳಿ ಧೈರ್ಯ ಮಾಡಿ ಕಳಿಸಿದ್ವಿ ಸ್ಕೂಲಲ್ಲಿ ಒಳ್ಳೆ ರ್ಯಾಂಕ್ ಅಂತ ಟೀಚರ್ಸ್ ಎಲ್ಲ ಇಷ್ಟಪಡ್ತಾಯಿದ್ರು ಅವಳು ನೋಡಿ ಹಂಗಾಗಿ ಚೆನ್ನಾಗೂ ಓದ್ತಾಯಿದ್ಲು ಆಮೇಲೆ ಯಾರು ಇದಿಲ್ಲ ತನ್ನ ಕೆಲಸ ಏನೋ ತಾನೇನೋ ಆಮೇಲೆ ಇನ್ನೊಬ್ಬರಿಗೆ ಸಣ್ಣ ಮಕ್ಕಳೆಲ್ಲ ಅವಳೇ ಜೋಪಾನ ಮಾಡೋದು ಯಾರನ್ನ ಹತ್ರನೂ ಮಾಡಿದ್ರು ಆ ವಯಸ್ಸಿಂದನೂ ಸಣ್ಣ ವಯಸ್ಸಿಂದನೂ ಅವಳಿಗೆ ಇನ್ನೊಬ್ಬರದ್ದು ಜವಾಬ್ದಾರಿಯನ್ನು ಸ್ವಲ್ಪ ಜಾಸ್ತಿ ಇತ್ತು ಹುಟ್ಟು ಅಂಧರಾಗಿದ್ದರೂ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಈ ಸಮಾಜಕ್ಕೆ ಒಂದು ಮಾದರಿ ಹೆಣ್ಣಾಗಿ ಗುರುತಿಸಿಕೊಂಡಿರುವ ಅಶ್ವಿನಿ ಅಂಗಡಿ ಈ ಸಮಾಜದ ಜನತೆಗೆ ಯಾವ ಸಂದೇಶ ನೀಡಿದ್ದಾರೆ ಬನ್ನಿ ಅವರ ಮಾತಿನಿಂದಲೇ ಕೇಳೋಣ ಆಕ್ಚುಲಿ ನಾನು ಹುಟ್ಟಿದಾಗ ನನ್ನ ಪೇರೆಂಟ್ಸ್ಗೆ ಏನೇನೋನೋ ಆಗಿ ನೆಗೆಟಿವ್ ಆಗಿ ಏನೇನೋ ಹೇಳೋಕೆ ಶುರು ಮಾಡಿಬಿಟ್ರು ಎಲ್ಲರೂ ಸೇರಿಕೊಂಡು ಆಗ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ಬೋದಾಗಿತ್ತು ಮತ್ತು ಅವ್ರಿಗೂ ಗೊತ್ತಿರಲಿಲ್ಲ ಒಂದು ಶಾಲೆ ಇದೆ ನನ್ನ ಮಗಳು ಇಷ್ಟು ಚೆನ್ನಾಗಿ ಬೆಳೀತಾಳೆ ಅಂತ ಅವ್ರು ಅಂದ್ಕೊಂಡಿದ್ದು ಒಂದೇ ನನಗೆ ದೇವ್ರು ಕೊಟ್ಟಿದ್ದಾನೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಸಾಕ್ತೀನಿ ಆಮೇಲೆ ಬೇಕಾದ್ರೆ ನಾನು ಅವಳನ್ನು ನನ್ನ ಜೊತೆಗೆ ನಮ್ಮ ಜೊತೆಗೆ ಅವಳನ್ನು ಕರ್ಕೊಂಡು ಬಿಡಲಿ ಬಿಡು ಅಂತ ಅಂತ ಯೋಚನೆ ಮಾಡಿದಂಥ ಪೇರೆಂಟ್ಸು ಆದರೆ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ಅಂದರೆ ಎಷ್ಟೋ ಸತಿ ಸ್ಕೂಲಲ್ಲಿ ಬಿಟ್ಟಿದ್ದಾರೆ ಮಕ್ಕಳನ್ನ ಬಿಟ್ಟಿರೋದು ಅವ್ರಿಗೂ ಕಷ್ಟ ಆದರೆ ಏನು ಮಾಡೋದು ಇವಾಗ ನಾನು ಕಲಿಬೇಕು ನನ್ನ ಮಗಳು ಚೆನ್ನಾಗಿರಬೇಕು ಅಂದರೆ ಆ ಎಮೋಷ್ನಲಿಂದ ಆಚೆ ಬರಬೇಕು ಆ ಥರ ಎಲ್ಲ ನೋಡ್ಕೊಂಡಿದ್ದಾರೆ ಹಂಗೆ ನನಗೊಂದು ಫ್ರೀಡಮ್ ಕೊಟ್ಟಿದ್ದಾರೆ ಸರ್ ನನ್ನ ಪೇರೆಂಟ್ಸು ಇವಾಗ ನಾನು ಹೇಳಿದೆ ನಾನು ಡೆಲ್ಲಿ ರಾಂಚಿ ಭೋಪಾಲ್ ಎಲ್ಲ ಕಡೆ ಹೋಗ್ತಿದ್ದೆ ಬೇರೆ ಪೇರೆಂಟ್ಸ್ ಆದರೆ ಅಯ್ಯೋ ಯಾಕೆ ಹೋಗ್ತೀಯಾ ಮತ್ತೇನೋ ಕೆಟ್ಟ ಹೆಸರು ಬರುತ್ತೆ ಹಾಗೆ ಹೀಗೆ ನಾಳೆ ದಿನ ಏನಾದರೂ ಯಾರು ಮಾಡಿಬಿಡ್ತಾರೆ ಸೇಫ್ಟಿ ಇಲ್ಲ ನನ್ನ ಪೇರೆಂಟ್ಸ್ ಏನೂ ಇಲ್ಲ ನೋಡಮ್ಮ ನನ್ನ ಮಗಳು ನಾವು ಸೊಸೈಟಿಗೆ ಬಿಟ್ಬಿಟ್ಟಿದ್ದೀವಿ ಅಷ್ಟೇ ಸೊಸೈಟಿಗೆ ಅಂತ ನಾವು ಕೊಟ್ಟಮೇಲೆ ಅವಳು ಇಷ್ಟ ಅವಳು ಹೆಂಗೆ ಬೇಕಾದರೆ ಇರ್ಬೋದು ಅವಳು ಮಾಡೋ ಎಲ್ಲ ಕೆಲಸಗಳು ನಮಗೆ ಗೊತ್ತಾಗ್ತಿದೆ ಹಾಗಾಗಿ ನಾವು ಏನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಂತಲೇ ಹೇಳಿದ್ರು ಅಂದರೆ ಒಟ್ಟಾರೆ ಅವ್ರಿಗೇನು ಗೊತ್ತಿಲ್ಲ ಅಂದರೆ ನಾವು ಹೆಂಗೆ ಬೆಳಿತೀವಿ ಹಂಗೆ ಫ್ರೀಡಮ್ ಕೊಟ್ಬಿಡ್ಬೇಕು ನಾನು ಹಿಂಗೆ ಮಾಡ್ತೀನಿ ಅಂದರೆ ಬಿಟ್ಬಿಡ್ಬೇಕು ಆ ಥರ ಪೇರೆಂಟ್ಸ್ ನಾನು ಏನು ಹೇಳ್ತೀನೋ ಅದು ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ಬಿಡ್ತಾರೆ ನಂಗೆ ಅದೇ ಒಂದು ಖುಷಿ ಅಂಧ ಮಕ್ಕಳು
ಬುದ್ಧಿಮಾಂದ್ಯರು, ಅಂಗವೈಫಲ್ಯ ಉಳ್ಳವರು, ಮಾತು ಬಾರದವರು, ಕಿವಿ ಕೇಳದವರು, ಹೀಗೆ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿರುವ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ. ಇಂತಹ ಮಕ್ಕಳನ್ನು ಸಹ ಸಮಾಜದ ಉನ್ನತ ಮಟ್ಟಕ್ಕೆ ಎತ್ತಿ ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಬದುಕಿಗೂ ನಿಜವಾದ ಸ್ಥಾನ ದೊರಕುವಂತೆ ಮಾಡಬೇಕೆಂದು ಈ ಸಮಾಜದ ಗೌರವಾನ್ವಿತ ಜನತೆಯಲ್ಲಿ ಕೇಳಿಕೊಳ್ಳುತ್ತೇವೆ. ಬಸವ ಚಾನಲ್ ಖುಷಿಯಾಯ್ತು ನಮಗೆ ಬಂದು. ಇದೆಲ್ಲ ದೊಡ್ಡ ಮಟ್ಟದ ಬೆಳೀಬೇಕು, ಬಸವ ಚಾನಲ್ ಬೆಳಿಬೇಕು. ಇದೇ ಮೆಸೇಜ್ಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸೋದು ನೀವೇ ಮುಟ್ಟಿಸಬೇಕು. ಮುಟ್ಟಿಸೋದಿರಾ ಮಾಧ್ಯಮದಿಂದ ಮುಟ್ಟಿಸೋದು. ಅದರಿಂದನೇ ಈ ಮಾಧ್ಯಮದಿಂದ ನಮಗೆ ಖುಷಿಯಾಗಿ ಧನ್ಯವಾದಗಳು ತಮಗೆ ಬಸವ ಜನರಿಗೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಅಶ್ವಿನಿ ಅಂಗಡಿಯವರ ಸಾಧನೆಯ ಜೀವನದ ಕಥೆಯನ್ನ. ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಶೈಲಿ ಮತ್ತೊಬ್ಬರ ಜೀವನಕ್ಕೆ ಪೂರಕವಾಗಬೇಕು ಎಂಬುದು ನಮ್ಮ ಮಹದಾಸೆ. ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕನ್ನು ನೋಡೋಣ ಮುಂದಿನ ಸಾರ್ಥಕ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.